ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಒಂದೊಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಮೂತ್ರಪಿಂಡದ ವೈಫಲ್ಯ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸೊ ಮೂತ್ರಪಿಂಡದ ವೈಫಲ್ಯ ಅಂತ ಹೇಳಿದ್ರೆ ಏನು, ಅದಕ್ಕೆ ಕಾರಣಗಳೇನು, ಅದಕ್ಕೆ ಇರುವಂತಹ ಚಿಕಿತ್ಸೆಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ಪ್ರಸಾದ್ ಎನ್. ಇವರು ಮೂತ್ರಪಿಂಡ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ KMC ಮಣಿಪಾಲದಲ್ಲಿ ಇಲ್ಲಿ. ಸೊ ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪ್ರಗತಿ ಅವರೇ. ಡೈಜಿವರ್ಲ್ಡ್ನ ಎಲ್ಲ ಪ್ರೇಕ್ಷಕರಿಗೆ ಹಾಗೂ ಈ ದಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ರೋಗಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಎಸ್ಪೆಷಲಿ ನಮ್ಮ ಕಸ್ತೂರಬಾ ಆಸ್ಪತ್ರೆ ಮೂತ್ರಪಿಂಡ ವಿಭಾಗದಿಂದ ಈ ದಿನ ನಾನು ಮೂತ್ರಪಿಂಡ ವೈಫಲ್ಯದಲ್ಲಿ ಯಾವ್ಯಾವ ವಿಧಗಳಿವೆ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಖಂಡಿತ ಸರ್. ಹಾಗೆ ಮೂತ್ರಪಿಂಡ ಮುಖ್ಯವಾಗಿ ನಾವು ಮಾತಾಡ್ತಾ ಇರುವಂಥದ್ದು ಮೂತ್ರಪಿಂಡದ ವೈಫಲ್ಯದ ಬಗ್ಗೆ. ಅದಕ್ಕಿಂತ ಮುಂಚೆ ನಾನು ಈ ಮೂತ್ರಪಿಂಡಗಳ ಇದ್ರ ಬಗ್ಗೆ ಕೇಳಬೇಕು ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬಹುದಾ? ಹಾಂ, ಪ್ರಗತಿ ಅವರೇ, ಈ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎರಡು ಮೂತ್ರಪಿಂಡಗಳಿರ್ತವೆ. ಅವು ನಮ್ಮ ಬೆನ್ನಿನ ಭಾಗದಲ್ಲಿ ಇರ್ತದೆ. ಸುಮಾರು ಜನಕ್ಕೆ ಈ ಮೂತ್ರಪಿಂಡ ಅಂದರೆ ಎಲ್ಲಿರ್ತದೆ ಅನ್ನೋದು ಒಂದು ಕನ್ಫ್ಯೂಷನ್ನೇ ಇರ್ತದೆ. ಯೂಶ್ವಲಿ ಅವರು ಟೆಸ್ಟಿಕಲ್ಸಿಗೆ ಮೂತ್ರಪಿಂಡ ಅಂತ ಅಂದ್ಕೊತಾರೆ ಸುಮಾರು ಜನ. ಸೊ ಹಾಗಾಗಿ ಮೂತ್ರಪಿಂಡ ನಮ್ಮ ಬೆನ್ನಿನ ಹಿಂಭಾಗದಲ್ಲಿರ್ತದೆ. ಎರಡು ಮೂತ್ರಪಿಂಡಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನಿಗೂ. ಅಲ್ಲಿಂದ ಅದರ ಫಂಕ್ಷನ್ ಏನಪ್ಪ ಅಂದರೆ, ಮೂತ್ರಪಿಂಡಗಳದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಕೆಟ್ಟ ವಸ್ತುಗಳನ್ನು ಅದು ನಮ್ಮ ದೇಹದಿಂದ ಹೊರಗೆ ಹಾಕ್ತದೆ. ಯಾವ ರೀತಿಯಲ್ಲಿ ಮೂತ್ರ ನಾವು ಏನು ಮಾಡ್ತೇವೆ, ಯೂರಿನ್ ಅಂತ ಏನು ಹೇಳ್ತೇವೆ, ಅದರ ಮೂಲಕ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಸೆಲ್ಯುಲರ್ ಅಂದರೆ ಕಾಲಲ್ಲಿರ್ಬೋದು, ನಮ್ಮ ವಿಧ ವಿಧವಾದ ಅಂಗಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಕೆಟ್ಟ ಅಂಶ, ಅದಕ್ಕೆ ಯೂರಿಯಾ ಕ್ರಿಯಾಟಿನ್ ಅಂತ ಹೇಳ್ತೇವೆ. ಅದನ್ನು ಬ್ಲಡ್ಡಿಂದ ಅದನ್ನು ತಕ್ಕೊಂಡು ಅದು ರಕ್ತ ಯಾವಾಗ ಮೂತ್ರಪಿಂಡದ ಒಳಗಡೆ ಹೋಗ್ತದೆ ಅಲ್ಲಿ ಫಿಲ್ಟ್ರೇಷನ್ ಅಂತ ಹೇಳ್ತೇವೆ. ಮೂತ್ರಪಿಂಡದ ಫಂಕ್ಷನ್ನೇ ಫಿಲ್ಟರ್ ಮಾಡೋದು, ಒಳ್ಳೆಯದನ್ನು ಮಾತ್ರ ಇಟ್ಕೊಂಡು ಕೆಟ್ಟದನ್ನೆಲ್ಲ ನಮ್ಮ ದೇಹದಿಂದ ಹೊರಗಾಗ್ತದೆ. ಹೀಗೆ ಇದನ್ನು ಎಕ್ಸ್ಕ್ರಿಟರಿ ಆರ್ಗನ್ ಅಂತ ಹೇಳ್ತೇವೆ. ಅದನ್ನು ನಾವು ಪ್ರತಿಯೊಂದು ಜೀವಿಗಳಲ್ಲೂ ಒಂದು ಎಕ್ಸ್ಕ್ರಿಟರಿ ಆರ್ಗನ್ ಇರಬೇಕು, ಹಾಗೆ ನಮ್ಮಲ್ಲಿ ಕಿಡ್ನೀಸ್ ಎಕ್ಸ್ಕ್ರಿಟರಿ ಆರ್ಗನ್. ಸೊ ಈ ಇದು ಎಕ್ಸ್ಕ್ರಿಟರಿ ಜೊತೆಗೆ ಅಂದರೆ ಬರೀ ಕೆಟ್ಟದ್ದನ್ನು ತೆಗೆಯೋದಷ್ಟೇ ಅಲ್ಲ, ಅದು ಕೆಲವು ಹಾರ್ಮೋನ್ ಕೂಡ ಸಿಂಥಸೈಸ್ ಮಾಡುತ್ತೆ. ಹಾಗೂ ನಮ್ಮ ದೇಹದಲ್ಲಿ ಆ್ಯಸಿಡ್ ಅಂತ ಹೇಳ್ತೇವೆ, ಅದು ಆ್ಯಸಿಡ್ ಜಾಸ್ತಿ ಆದರೆ ಮನುಷ್ಯ ಬದುಕಲಿಕ್ಕಾಗೋದಿಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ತದೆ. ಹಾಗೂ ಎರಿಥ್ರೋಪಾಯ್ಟಿನ್ ಅಂತಕ್ಕಂಥ ಒಂದು ಹಾರ್ಮೋನನ್ನು ಕೂಡ ಪ್ರೊಡ್ಯೂಸ್ ಮಾಡ್ತದೆ. ಹೀಗೆ ಮೂತ್ರಪಿಂಡ ಹಲವಾರು ನಮ್ಮ ದೇಹದ ಕಾರ್ಯಗಳಿಗೆ ಸಹಾಯವನ್ನು ತಲುಪಿಸ್ತದೆ. ಅದರಲ್ಲಿ ಮುಖ್ಯವಾದದ್ದು ಎಕ್ಸ್ಕ್ರಿಟರಿ ಫಂಕ್ಷನ್. ಓಕೆ, ಹಾಗಾದ್ರೆ ಇನ್ನು ಈ ಮೂತ್ರಪಿಂಡದ ವೈಫಲ್ಯ ಬಂದರೆ ಯಾವ ಲಕ್ಷಣಗಳು ಕಾಣಿಸ್ಕೊಳ್ತದೆ, ಹೇಗೆ ಗೊತ್ತಾಗ್ತದೆ, ಅದರ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತವೆ? ನಮಗೆಲ್ಲ ತಿಳಿದಿರೋ ಹಾಗೆ ಎರಡು ಮೂತ್ರಪಿಂಡಗಳಿಂದ ಒಂದು ಕೆಟ್ಟದ್ದನ್ನು ಏನು ಹೊರಗಾಕಬೇಕು ಅದನ್ನು ಯೂರಿನ್ ಮೂಲಕ ಅಂತ ಹೇಳಿದ್ದೇನೆ. ಸೊ ಅದು ಬಂದು ನಮ್ಮ ಯೂರಿನರಿ ಬ್ಲ್ಯಾಡರ್ ಇರ್ತದೆ, ಅಲ್ಲಿ ಕಲೆಕ್ಟ್ ಆಗಿ ಅಲ್ಲಿಂದ ನಾವು ದೈನನಿತ್ಯ ಮೂತ್ರವನ್ನು ಮಾಡ್ತೇವೆ. ಸೊ ನಿಮಗೆ ಮೂತ್ರಪಿಂಡ ವೈಫಲ್ಯ ಆಯಿತು ಅಂತಂದರೆ ಏನಾಗ್ಬೋದು, ಒಂದು ಯೂರಿನ್ ಬರ್ತಾ ಬರ್ತಾ ಕಮ್ಮಿ ಆಗ್ಬೋದು. ನಾವು ಮಾಡ್ತಕ್ಕಂಥ ಮೂತ್ರದ ಅಂಶ ಅಂದರೆ ದಿನಕ್ಕೆ ಒಬ್ಬ ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಅರೌಂಡ್ 400 ml ಮಿನಿಮಮ್ ಮೂತ್ರವನ್ನು ಮಾಡಲೇಬೇಕು. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಕೆಟ್ಟ ಅಂಶವನ್ನು ತೆಗೆದು ಹಾಕಲಿಕ್ಕೆ ಅಷ್ಟು ಮೂತ್ರದ ಅವಶ್ಯಕತೆ ಇದ್ದೇ ಇರುತ್ತೆ. ಅದು ಪ್ರತಿಯೊಬ್ಬನು ಕುಡಿಯುವ ನೀರಿನ ಅಂಶದ ಮೇಲೆ ವ್ಯತ್ಯಾಸ ಆಗ್ತದೆ. ಒಬ್ಬರು 400 ml ಮಾಡ್ಬೋದು, ಇನ್ನೊಬ್ಬರು 1.5 liter ಮಾಡ್ಬೋದು, ಇನ್ನೊಬ್ಬರು 3 liter ಮಾಡ್ಬೋದು ಹಾಗೆ. ಬಟ್ ಮಿನಿಮಮ್ ಅಷ್ಟು ಅವಶ್ಯಕತೆ ಇರೋದ್ರಿಂದ ನಮ್ಮಲ್ಲಿ ಮೂತ್ರದ ಅಂಶ ಕಡಿಮೆ ಆಗ್ತಾ ಇದೆ ಅಂತ ಗೋಚರಿಸಿದ್ರೆ ಅದು ಒಂದು ಲಕ್ಷಣ. ಅದು ಬಿಟ್ಟರೆ ಒಮ್ಮೆ ಕಿಡ್ನಿ ವೈಫಲ್ಯ ಹೊಂದಿದ್ರೆ ನಮ್ಮ ದೇಹದಲ್ಲಿ ಕಾಲಿನಲ್ಲಿ ಮುಖದಲ್ಲಿ ಸ್ವೆಲ್ಲಿಂಗ್ ಶುರು ಆಗ್ತದೆ. ಅದಕ್ಕೆ ನಾವು ಬಾವು ಅಂತ ಹೇಳ್ತೇವೆ ಅಥವಾ ಊತ ಅಂತ ಹೇಳ್ತೇವೆ. ಸೊ ಮನುಷ್ಯನಿಗೆ ಕಾಲಿನಲ್ಲಿ ದಿನ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಸ್ವೆಲ್ಲಿಂಗ್ ಬರಲಿಕ್ಕೆ ಶುರು ಆಗ್ತದೆ, ಮತ್ತು ದಿನ ಬೆಳಿಗ್ಗೆ ಎದ್ದಾಗ ನಮ್ಮ ಡಿಪೆಂಡೆಂಟ್ ಪಾರ್ಟ್ಸ್ ಅಂತ ಹೇಳ್ತೇವೆ, ಈಗ ಕಣ್ಣಿನ ಸುತ್ತ ಅಲ್ಲಿ ಚರ್ಮ ಬಹಳ ತೆಳುವಿರ್ತದೆ, ಹಾಗಾಗಿ ನೀರಿನ ಅಂಶ ತಕ್ಷಣ ಅಲ್ಲಿ ತುಂಬಿಕೊಳ್ಳುತ್ತೆ. ಸೊ ಹಾಗಾಗಿ ಕಾಲಿನಲ್ಲಿ ಊತ ಬರ್ತಕ್ಕಂಥದ್ದು, ಮುಖದಲ್ಲಿ ಊತ ಬರ್ತಕ್ಕಂಥದ್ದು, ಮೂತ್ರ ಕಮ್ಮಿ ಆಗತಕ್ಕಂಥದ್ದು. ಹಾಗೂ ಮನುಷ್ಯನಿಗೆ ಒಮ್ಮೆ ಕಿಡ್ನಿ ವೈಫಲ್ಯ ಆದ ತಕ್ಷಣ ಈ ನಾನು ಏನು ಕೆಟ್ಟ ಅಂಶಗಳು ಅಂತ ಹೇಳಿದೆ ಅದು ದೇಹದಲ್ಲಿ ಎಲ್ಲ ಕಡೆಗೂ ಹರಡಲಿಕ್ಕೆ ಶುರು ಆಗ್ತದೆ. ಆಗ ಅವನಿಗೆ ಊಟ ಸೇರಲಿಕ್ಕೆ ಆಗೋದಿಲ್ಲ, ಮೈಯೆಲ್ಲ ಕಡತ ಶುರು ಆಗ್ತದೆ. ಯಾವಾಗ ಈ ಕೆಟ್ಟ ಅಂಶಗಳು ಬಿಲ್ಡಪ್ ಆಗ್ತದೆ ಆಗ ಮನುಷ್ಯನಿಗೆ ವಿಧ ವಿಧವಾದ ಎಲ್ಲ ಅಂಗಗಳ ಪ್ರಾಬ್ಲಮ್ ಶುರು ಆಗ್ತದೆ. ಈಗ ನೀರು ದೇಹದಲ್ಲೇ ಉಳ್ಕೊಂಡ್ರೆ ಅವನಿಗೆ ದಮ್ಮು ಬರ್ತದೆ. ಈಗ ದಮ್ಮು ಅಂದರೆ ಬರೀ ಆಸ್ತಮ ಅಷ್ಟೇ ಅಲ್ಲ, ಕಿಡ್ನಿ ವೈಫಲ್ಯ ಇರತಕ್ಕಂಥ ರೋಗಿಗೂ ಕೂಡ ಅವನಿಗೆ ಉಬ್ಬಸ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗೆ ಈ ಕೆಟ್ಟ ಅಂಶಗಳು ತುಂಬ ಆದರೆ ಬ್ರೈನಿಗೂ ಕೂಡ ಅಫೆಕ್ಟ್ ಮಾಡಿ ಅವನು ಮಂಕ್ ಆಗ್ತಾನೆ, ಹಾಗೂ ಅವನಿಗೆ ಫಿಟ್ಸ್ ಕೂಡ ಬರ್ಬೋದು.
ಹಾಗೆ ಹಾರ್ಟಿಗೆ ಎಫೆಕ್ಟ್ ಆಯಿತು ಅಂತಂದರೆ ಹಾರ್ಟ್ ಫಂಕ್ಷನ್ ಕಮ್ಮಿ ಆಗ್ಬೋದು, ಮತ್ತು ಭೇದಿ ಆಗ್ಬೋದು, ವಾಂತಿ ಆಗ್ಬೋದು, ಹೀಗೆ ವಿಧ ವಿಧವಾದ ಥರದಲ್ಲಿ ಎಲ್ಲ ದೇಹದ ಅಂಗಾಂಗಗಳನ್ನು ಕೂಡ ಒಂದೊಂದಾಗಿ ವೀಕ್ ಆಗ್ಲಿಕ್ಕೆ ಶುರು ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಯ್ತಂದರೆ ಮನುಷ್ಯನಿಗೆ ಕಾಲು ಊತ ಮತ್ತು ಮುಖ ಊತ ಬರ್ತದೆ, ಹಾಗೂ ಊಟ ಸೇರದೇ ಇರತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶಗಳು. ಓಕೆ, ಕಾಲು ಊತ ಮತ್ತು ಮುಖ ಊತ ಬರ್ತದೆ ಈ ಸಿಂಪ್ಟಮ್ಸ್ಗಳಲ್ಲಿ ಮುಖ್ಯವಾದದ್ದು ಅಂತ ಸಿಂಪ್ಟಮ್ಗಳು. ಹೌದು, ಇನ್ನು ಈ ಮೂತ್ರಪಿಂಡದ ವೈಫಲ್ಯ ಅನ್ನುವಂಥದ್ದು ಶಾಶ್ವತನ ಅಥವಾ ಇದನ್ನು ಗುಣಪಡಿಸಲಿಕ್ಕೆ ಆಗ್ತದ? ಹಾಂ ಹೌದು, ಇದರಲ್ಲಿ ಮೂತ್ರಪಿಂಡ ವೈಫಲ್ಯವನ್ನು ನೀವು ವಿಂಗಡಣೆ ಮಾಡ್ತೇನೆ ಅಂದರೆ ಎರಡು ವಿಧವಾಗಿ ವಿಂಗಡಣೆ ಮಾಡ್ಬೋದು. ಓಕೆ, ಎರಡು ವಿಧ. ಹೌದು, ಮೊದಲನೇದಾಗಿ ತಾತ್ಕಾಲಿಕ, ಇದು ತೀವ್ರವಾದ ಮೂತ್ರಪಿಂಡ ವೈಫಲ್ಯ ಅಂತ ಹೇಳ್ತೇವೆ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ. ಇದು ಯೂಶ್ವಲಿ ಐ ಸಿ ಯು ಪೇಷೆಂಟ್ಗಳಲ್ಲಿ, ಇಲ್ಲ ನಿಮಗೆ ಜ್ವರ ಬಂದಾಗ ಹಾಗೂ ಕೆಲವು ಔಷಧಿಗಳನ್ನು ತಕ್ಕೊಂಡಾಗ ಅದು ತಾತ್ಕಾಲಿಕವಾಗಿ ಕಿಡ್ನಿಯನ್ನು ಫೇಲ್ ಮಾಡಿರ್ತದೆ. ವೈಫಲ್ಯವನ್ನು ಕಂಡು ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಅದು ಪುನಃ ಸರಿಯಾಗ್ತದೆ. ಹಾಗೆ ಈ ತಾತ್ಕಾಲಿಕವಾದನ್ನ ಅಂದರೆ ನಾವು ಅದನ್ನು ಒಂದು ಡೆಫಿನೇಷನ್ ಅಂತ ಹೇಳ್ತೇವೆ, ಅದನ್ನು ಹೇಳುವಾಗ ಗಂಟೆಗಳು ಅಥವಾ ದಿನಗಳಲ್ಲಿ ಆಗ್ತಕ್ಕಂಥ ವೈಫಲ್ಯವನ್ನು ನಾವು ತಾತ್ಕಾಲಿಕ ಅಂತ ಹೇಳಿ, ಅದು ಸರಿಯಾಗೋ ಚಾನ್ಸಸ್ ಅದು ಆಲ್ಮೋಸ್ಟ್ 90% ಸರಿಯಾಗೋ ಚಾನ್ಸಸ್ ಇರ್ತದೆ. ಅದೇ ಕೆಲವು ಮೂತ್ರಪಿಂಡ ವೈಫಲ್ಯ ಇರ್ತದೆ, ಹೀಗೆ ಡಯಾಬಿಟಿಸಿಂದ ಅಥವಾ ಬ್ಲಡ್ ಪ್ರೆಷರ್ ಇರೋರು, ಅಂದರೆ ಈ ಒಂದು ಶಾಶ್ವತವಾದಂತಹ ಕಾಯಿಲೆ ಇರತಕ್ಕಂಥವ್ರು, ಇಲ್ಲ ಕಿಡ್ನಿ ಸ್ಟೋನ್ ಇರತಕ್ಕಂಥವ್ರು, ಹಾಗೂ ರಿಪೀಟೆಡ್ ಆಗಿ ಮೂತ್ರದಲ್ಲಿ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥವ್ರು, ಅಂಥವರಿಗೆ ಈ ಒಂದು ಕಿಡ್ನಿ ಪ್ರಾಬ್ಲಮ್ ಅಂದರೆ ಏನು ನಾವು ಕಿಡ್ನಿ ವೈಫಲ್ಯ ಆಗ್ತದೆ ಅದು ಪರ್ಮನೆಂಟಾಗಿ ಉಳಿತದೆ. ಹಾಗೆ ಒಬ್ಬನ ಮನುಷ್ಯನಿಗೆ ಈ ಒಂದು ವೈಫಲ್ಯತೆ 3 ತಿಂಗಳಿಗಿಂತ ಹೆಚ್ಚು ಉಳಿದ್ರೆ ನಾವು ಅದನ್ನು ಶಾಶ್ವತವಾದ ಮೂತ್ರಪಿಂಡ ವೈಫಲ್ಯ ಅಂತ ಕರಿತೇವೆ. ಓಕೆ, ಎರಡು ವಿಧಗಳು, ಒಂದು ತಾತ್ಕಾಲಿಕ ಮತ್ತೊಂದು ಶಾಶ್ವತ. ಸೊ ಈಗ ನಾವೀಗ ಮೊದಲನೇದಾಗಿ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯದ ಬಗ್ಗೆ ಮಾತಾಡುವ. ಸೊ ಇದು ಇದಕ್ಕೆ ಹೇಗೆ ಗುರುತಿಸುವುದು ಹೇಗೆ ಮತ್ತು ಕಾರಣಗಳು ಇದ್ರ ಬಗ್ಗೆ ಹೇಳ್ಬೋದು? ಪ್ರಗತಿ ಅವರೇ, ಇದೊಂದು ಉತ್ತಮವಾದ ಕ್ವಶನ್. ಈಗ ನಮ್ಮಲ್ಲಿ ರೋಗಿಗಳು ಬರ್ತಾರಲ್ಲ, ಅವ್ರಿಗೆ ಯಾವಾಗಲೂ ಅದು ಇರ್ತದೆ, ನಮ್ಮ ಪಕ್ಕದ ಮನೆಯವರು ಬಂದಿದ್ರು ಮೂತ್ರಪಿಂಡ ವೈಫಲ್ಯ ಆಗಿತ್ತು ಅವ್ರಿಗೆ ಸರಿಯಾಯಿತು, ಅದೇ ನನಗೆ ಸರಿಯಾಗ್ತಿಲ್ಲ ಯಾಕೆ ಹೀಗೆ ಅಂತ. ಈ ಮೂಲತಃ ತಿಳ್ಕೋಬೇಕಾದಂದರೆ ಈ ತಾತ್ಕಾಲಿಕ ಮೂತ್ರ ಪಿಂಡ ವೈಫಲ್ಯ ಆದಾಗ ಅದು ಟೆಂಪ್ರರಿ ಇರ್ತದೆ. ಈಗ ಎಸ್ಪೆಷಲಿ ಕೆಲವು ಕಾರಣಗಳಿರ್ತವೆ, ಈಗ ಯಾರಿಗೋ ಮಲೇರಿಯಾ ಬಂತು ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಜ್ವರ ಇರ್ಬೋದು, ಮಲೇರಿಯಾ, ಡೆಂಗು, ಇಲ್ಲ ಇತ್ತೀಚೆಗೆ ಕೋವಿಡ್ಡು, ಯಾವುದೇ ಒಂದು ಈ ಥರ ವೈರಾಣುಗಳಿಂದ ಅಥವಾ ಬ್ಯಾಕ್ಟೀರಿಯಾಗಳಿಂದ ನಿಮಗೆ ಜ್ವರ ಬಂದಾಗ ನಿಮ್ಮಲ್ಲಿ ನೀರಿನಂಶ, ಕುಡಿಯುವ ಅಂಶವೇ ಕಮ್ಮಿ ಆದರೆ, ಅಂದರೆ ತುಂಬ ವಾಂತಿಯಾಗಿಯೋ ಇಲ್ಲ ಭೇದಿಯಾಗಿಯೋ ನಿಮ್ಮಲ್ಲಿ ನೀರಿನಂಶ ಕಮ್ಮಿ ಆದ ತಕ್ಷಣ ಆ ಒಂದು ಎರಡೂ ಕಿಡ್ನಿಗಳ ಮೇಲೆ ಅದು ಹೊಡೆತವನ್ನು ಕೊಡ್ತದೆ. ಯಾಕೆಂದರೆ ದೇಹದಲ್ಲಿ ನೀರಿನಂಶ ಕಮ್ಮಿ ಆದ ತಕ್ಷಣ ಬಿ ಪಿ ಕೂಡ ಕಮ್ಮಿ ಆಗ್ತದೆ, ಆಗ ಕಿಡ್ನಿಗಳು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಆ ಕಿಡ್ನಿ ಮೇಲೆಂತ ಏನು ಹೊಡೆತ ಬಿದ್ದಿರ್ತದೆ ಅದು ತಾತ್ಕಾಲಿಕ ಆಗಿದ್ದು, ನಾವು ಯಾವಾಗ ಅದಕ್ಕೆ ಈಗ ಯಾವ ಕಾರಣ ಇರ್ತದೆ ಜ್ವರಕ್ಕೆ ಔಷಧಿ ಕೊಡೋದ್ರಿಂದ ಹಾಗೂ ಬಾಡಿಗೆ ನಾವು ಫ್ಲೂಯಿಡ್ಸ್ ಕೊಟ್ಟು ನೀರಿನ ಅಂಶವನ್ನು ಹೆಚ್ಚು ಮಾಡೋದ್ರಿಂದ ಆ ಒಂದು ತಾತ್ಕಾಲಿಕವಾದಂತಹ ಏನು ವೈಫಲ್ಯತೆ ಹೊಂದಿರ್ತದೆ ಅದನ್ನು ಸರಿ ಮಾಡ್ತೇವೆ. ಯೂಶ್ವಲಿ ಐ ಸಿ ಯು ಅಲ್ಲಿ ಇರ್ತಕ್ಕಂಥ ಪೇಷೆಂಟಲ್ಲಿ ಕೆಲವು ಬಲ್ಲಿ ಹಲವಾರು ಕಾರಣಗಳಿಂದ ಬಿ ಪಿ ಲೋ ಆಗಿರ್ತದೆ, ಅದು ರಕ್ತಸ್ರಾವ ಆಗಿದ್ದಿರಬಹುದು, ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ. ಮೊದಲು ಯಾವಾಗಲೂ ಕಿಡ್ನಿಯ ಯಾವುದೇ ವೈಫಲ್ಯತೆ ಇಲ್ಲದೆ ನಮ್ಮಲ್ಲಿ ಯಾವುದಾದ್ರೂ ಅಕ್ಯೂಟ್ ಇವೆಂಟ್, ಟ್ರಾಫಿಕ್ ಆಕ್ಸಿಡೆಂಟು ಅಥವಾ ಜ್ವರ ಅಥವಾ ವಾಂತಿ ಭೇದಿ ಹೀಗೆ ಹಲವಾರು ಕಾರಣಗಳಿಂದ ಮೂತ್ರಪಿಂಡದ ಮೇಲೆ ತೊಂದರೆ ಆದರೆ ಅದನ್ನು ಗುಣಪಡಿಸ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಇವು ಹಲವಾರು ಕಾರಣಗಳಿರ್ತದೆ. ಇಂಥದ್ರಲ್ಲಿ ಪೇಷಂಟ್ ಅಡ್ಮಿಟ್ ಆದಾಗ ನಾವು ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದರೆ ಅವರಿಗೆ ಹೈಡ್ರೇಷನ್, ಅಂದರೆ ಅವರ ದೇಹದಲ್ಲಿ ಬಿ ಪಿ ಲೋ ಇದ್ದರೆ ಮತ್ತು ನೀರಿನಂಶ ಕಮ್ಮಿ ಇದ್ದರೆ ಅವರಿಗೆ ನಾವು ತಕ್ಷಣ ಐ ವಿ ಫ್ಲೂಯಿಡ್ಸನ್ನು ಹಾಕ್ತೇವೆ. ಅದರ ನಂತರ ಬಿ ಪಿ ಪಿಕಪ್ ಆದಮೇಲೆ ನಾವು ಯಾವ ಕಾರಣದಿಂದ ಆಗಿರ್ತದೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ಹೋಗ್ತೇವೆ. ಈಗ ಬ್ಲೀಡಿಂಗ್ ಆಗಿದ್ದರೆ ಬ್ಲಡ್ ಕೊಡ್ತೇವೆ, ಅದನ್ನು ಸರಿ ಮಾಡ್ತೇವೆ. ಯಾವ ಅಂಗದಿಂದ ಬ್ಲೀಡಿಂಗ್ ಆಗ್ತಿರ್ತದೆ ಅದನ್ನು ಸರ್ಜನ್ಸ್ ಸರಿ ಮಾಡ್ತಾರೆ, ಅದೇ ಅವರಿಗೆ ಜ್ವರ ಇದ್ದರೆ ಅದು ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಆಗ ತಾತ್ಕಾಲಿಕವಾದಂಥ ಏನು ಒಂದು ಡ್ಯಾಮೇಜ್ ಇರ್ತದೆ ಕಿಡ್ನಿ ಮೇಲೆ ಅದು ತಾನಾಗೆ ಸರಿಯಾಗಲಿಕ್ಕೆ ಸಮಯ ತಗೊಳ್ತದೆ, ಕೆಲವು ಬಾರಿ ದಿನಗಳು, ಕೆಲವು ಬಾರಿ 1-2 ವಾರಗಳು ಕೂಡ ಆಗ್ಬೋದು. ಹಾಗೆ ಮತ್ತೆ ಥರ ಅದರ ಫಂಕ್ಷನ್ ಬಂದ ತಕ್ಷಣ ಅದು ಸಂಪೂರ್ಣವಾಗಿ ಗುಣವಂತದ್ದು. ಓಕೆ, ಹಾಗಾದರೆ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯವನ್ನು ಗುಣಪಡಿಸಬಹುದು, ಕ್ಯೂರ್? ಹೌದು ಹೌದು, ನಾವು ಕರೆಕ್ಟ್ ಟೈಮಲ್ಲಿ ಅದನ್ನು ನಾವು ಒಂದು ಗುರುತಿಸಿದರೆ ಪೇಷಂಟ್ಗೆ ಅದನ್ನು ಮತ್ತೆ ವಾಪಸ್ ಎರಡೂ ಕಿಡ್ನಿ ಫಂಕ್ಷನ್ಗಳನ್ನು ಕೂಡ ನಾರ್ಮಲ್ಗೆ ತರಬಹುದು. ಓಕೆ, ಈಗ ಡಾಕ್ಟರ್, ಈಗ ಸಂಪೂರ್ಣವಾಗಿ ಗುಣ ಆಗ್ತದೆ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯ, ಅದಾದ ನಂತರ ವ್ಯಕ್ತಿ ಮತ್ತೆ ಪುನಃ ಡಾಕ್ಟರ್ನ ಭೇಟಿ ಆಗಬೇಕಾ? ಭೇಟಿ ಆಗದಿದ್ರೆ ಯಾವಾಗಲ್ಲ ಬರಬೇಕು ಆಸ್ಪತ್ರೆಗೆ? ಬಹಳ ಇಂಪಾರ್ಟೆಂಟ್, ಈಗ ಪ್ರಪಂಚದಾದ್ಯಂತ ಇದರ ಬಗ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡ್ತಾ ಇದ್ದಾರೆ. ಏನಾಗ್ತದೆ ಈಗ ಸುಮಾರು ಸಲ ನಾವು ನಮ್ಮ ಕ್ಲಿನಿಕ್ಗಳಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ನೋಡೋದೇನೆಂದರೆ
ಒಂದು 10 ವರ್ಷದಿಂದ ಅವನಿಗೇನೋ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟೋ ಇಲ್ಲ ಒಂದು ಜೋರು ಮಲೇರಿಯಾ ಜ್ವರವೋ ಡೆಂಗು ಜ್ವರವೋ ಬಂದಿರ್ತದೆ. ಆಗ ಅವನಿಗೆ ತಾತ್ಕಾಲಿಕವಾಗಿ ಕಿಡ್ನಿ ವೈಫಲ್ಯ ಆಗಿರ್ತದೆ. ಆಗ ನಾವು ಡಯಾಲಿಸಿಸ್ ಕೂಡ ಮಾಡಿರ್ತೇವೆ ಅಂತ ಇಟ್ಕೊಳ್ಳಿ. ಡಯಾಲಿಸಿಸ್ ಅಂದರೆ ಕಿಡ್ನಿ ವೈಫಲ್ಯ ಆದಾಗ ಅದಕ್ಕೆ ರೀಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಅದು. ಸೊ ಅದನ್ನು ಮಾಡಿ ಅದಾದಮೇಲೆ ಅವರ ಕಿಡ್ನಿ ವೈಫಲ್ಯ ಸಂಪೂರ್ಣ ಗುಣವೂ ಕೂಡ ಆಗಿರ್ತದೆ. ಒಮ್ಮೆ ಗುಣ ಆದ ತಕ್ಷಣ ಮನುಷ್ಯನಿಗೆ ಅವನು ನಾರ್ಮಲ್ ಆಗಿರ್ತಾನೆ. ಸೊ ಅವರಿಗೆ ಹಾಸ್ಪಿಟ್ಲಿಗೆ ಬರಬೇಕಂತ ಅನ್ಸೋದಿಲ್ಲ, ಯಾಕಂದರೆ ಯಾವುದೇ ರೀತಿಯಾದ ರೋಗ ಲಕ್ಷಣಗಳು ಇರೋದಿಲ್ಲ. ಅದೇ ಒಂದು 8 ವರ್ಷ 10 ವರ್ಷ ಆದಾಗ ಸಡನ್ನಾಗಿ ಅವರಿಗೆ ಕೈಕಾಲಲ್ಲಿ ಬಾವು ಬರೋದು ಇಲ್ಲ ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗೋದು ಹೀಗೆ ಕಾಣಬಹುದು. ಅಂದರೆ ಒಮ್ಮೆ ಕಿಡ್ನಿಗೆ ಹೊಡೆತ ಬಿದ್ದರೆ ಅದು ಸಂಪೂರ್ಣ ಗುಣವಾದರೂ ಅವರಿಗೆ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಆದರೂ ಅಥವಾ 6 ತಿಂಗಳಿಗೆ ಒಮ್ಮೆ ಆದರೂ ಡಾಕ್ಟರ್ ಹತ್ರ ಹೋಗಿ ಅವರು ಬ್ಲಡ್ ಪ್ರೆಷರ್ ಬಂದಿದೆಯಾ ಇಲ್ಲ ನನ್ನ ಕಿಡ್ನಿ ಫಂಕ್ಷನ್ ಹೇಗಿದೆ ಅಂತ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಅವಶ್ಯಕತೆ ಇರ್ತದೆ. ಇಲ್ಲ ಅಂದರೆ ಆ ಒಂದು ಏನು ತಾತ್ಕಾಲಿಕ ಶಾಶ್ವತವಾಗತಕ್ಕಂಥ ಚಾನ್ಸ್ 10-20% ಇರ್ತದೆ. ಓಕೆ, ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯ ಇದನ್ನು ಶಾಶ್ವತವಾಗಲಿಕ್ಕೆ 10-20% ಚಾನ್ಸ್ ಇರ್ತದೆ. ಹೌದು ಹೌದು. ಓಕೆ, ನಾವು ಡಾಕ್ಟರ್ನ ಭೇಟಿ ಆಗ್ತಾ ಇದ್ರೆ. ಓಕೆ, ಈಗ ಗೊತ್ತಾಯ್ತು ಸರ್ ಅಂದರೆ ತಾತ್ಕಾಲಿಕ, ಇನ್ನು ಶಾಶ್ವತ ಈಗ ಮೂತ್ರಪಿಂಡದ ವೈಫಲ್ಯದ ಬಗ್ಗೆ ಮಾತಾಡುವ. ಸೊ ಇದನ್ನು ಹೇಗೆ ನಾವು ಗುರುತಿಸುವುದು, ಇದಕ್ಕೆ ಕಾರಣ ಏನು, ಅದಕ್ಕೆ ಹೇಗೆ ನಾವು ಯಾವಾಗ ನಾವು ಡಾಕ್ಟರ್ನ ಭೇಟಿ ಆಗಬೇಕು ಅಂತ? ಹೌದು, ಈಗ ನೀವು ಪ್ರಪಂಚದಲ್ಲಿ ಡೆವಲಪ್ಡ್ ಆಗಿರಲಿ ಡೆವಲಪಿಂಗ್ ಕಂಟ್ರಿ ಆಗಿರಲಿ ಎಲ್ಲವೂ ಕಡೆ ಈ ಕಿಡ್ನಿ ಪ್ರಾಬ್ಲಮ್ ಬಹಳ ಹೇರಳವಾಗಿದೆ. ಇದಕ್ಕೆ ಮೂಲ ಕಾರಣ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್. ಇವೆರಡು ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರಪಂಚದಾದ್ಯಂತ ನಿಮ್ಮ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಏನಾದರೂ ಇರಲಿ, ಇಲ್ಲ ಬಹಳ ಪೂರೇ ಆಗಿರಲಿ ಬಹಳ ರಿಚ್ ಆಗಿರಲಿ, ಈ ಎರಡು ರೋಗಗಳು ಏನು ಡಿಸ್ಟಿಂಗ್ವಿಶ್ ಮಾಡೋದಿಲ್ಲ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ನಮ್ಮ ದೇಹದಲ್ಲಿ ಇರತಕ್ಕಂಥ ಹಲವಾರು ಅಂಗಗಳನ್ನು ತೊಂದರೆಗೀಡು ಮಾಡ್ತವೆ, ಅದರಲ್ಲಿ ಕಿಡ್ನಿ ಕೂಡ ಒಂದು. ಇಫ್ ನೀವು 100 ಜನ ಒಂದು ಮೂತ್ರಪಿಂಡ ಶಾಶ್ವತ ವೈಫಲ್ಯ ಇರ್ತಕ್ಕಂಥವ್ರನ್ನ ತಕ್ಕೊಂಡ್ರೆ ಅದರಲ್ಲಿ 50-60% ಈ ಡಯಾಬಿಟಿಸ್ ಕಾಯಿಲೆಯಿಂದನೇ ಕೂಡ ಕಿಡ್ನಿ ಪ್ರಾಬ್ಲಮ್ ಆಗಿರ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಹೈಪರ್ ಟೆನ್ಷನ್. ಈಗ ಬಿ ಪಿ ಕಾಯಿಲೆ ಇದ್ದವರಿಗೂ ಕೂಡ ಕಿಡ್ನಿಯಲ್ಲಿ ವೈಫಲ್ಯವನ್ನು ಕಾಣಬಹುದು. ಅದು ಬಿಟ್ಟರೆ ಬೇರೆ ಹಲವಾರು ಕಾರಣಗಳಿವೆ. ಈಗ ಮೂತ್ರಪಿಂಡದಲ್ಲಿ ಇನ್ಫೆಕ್ಷನ್, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತವೆ, ಎಸ್ಪೆಷಲಿ ಮಹಿಳೆಯರಲ್ಲಿ ಇದು ಬಹಳ ಕಾಮನ್. ಅದು ಜಾಸ್ತಿ ಆದರೂ ಕೂಡ ಮೂತ್ರಪಿಂಡದಲ್ಲಿ ಡ್ಯಾಮೇಜ್ ಆಗ್ಬೋದು. ಮತ್ತು ಕಿಡ್ನಿ ಸ್ಟೋನ್ಸ್, ಎಸ್ಪೆಷಲಿ ನಮ್ಮ ಈ ಕರಾವಳಿ ಬೆಲ್ಟ್ನಲ್ಲಿ ಕಿಡ್ನಿ ಸ್ಟೋನ್ಸ್ ಬಹಳ ಜಾಸ್ತಿ. ಈ ಕಿಡ್ನಿ ಸ್ಟೋನ್ಸ್ ಇದ್ದಾಗಲೂ ಹಾಗೆ ಅವರಿಗೆ ಸ್ಟೋನ್ ಡಿಸೀಸ್ ಅಂತ ಇದ್ದೇ ಅಂತ ಗೊತ್ತಿದ್ರೂ ಕೂಡ ಅವರು ಹೊರಗಿರೋ ಯಾವುದೇ ರೀತಿಯ ರೋಗ ಲಕ್ಷಣ ಕಾಣದೇ ಇರೋದ್ರಿಂದ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಕಿಡ್ನಿ ವೈಫಲ್ಯವನ್ನು ಹೊಂದ್ಬೋದು. ಹೀಗೆ ಹಲವಾರು ಕಾರಣಗಳಿಂದ, ಮತ್ತು ಜೆನೆಟಿಕ್ ವಂಶ ಪಾರಂಪರಿಕವಾಗಿಯೂ ಕೂಡ ಮೂತ್ರಪಿಂಡ ವೈಫಲ್ಯವನ್ನು ಶಾಶ್ವತವಾಗಿ ಹೊಂದ್ಬೋದು. ಹೀಗೆ ಹಲವಾರು ಕಾರಣಗಳಿದ್ದು ಅದರಲ್ಲಿ ಎಸ್ಪೆಷಲಿ ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಬಹಳ ಮುಖ್ಯವಾದಂತಹ ಕಾರಣಗಳು. ಓಕೆ, ಈ ಕಾಯಿಲೆಯ ಲಕ್ಷಣಗಳ ಬಗ್ಗೆ ಮಾತಾಡೋದಾದ್ರೆ ಈ ಲಕ್ಷಣಗಳು ಹೇಗೆ ಇರ್ತದೆ, ಅದನ್ನು ನಾವು ಗುರುತಿಸಬಹುದಾ ಮೊದಲಲ್ಲಿ ಗೊತ್ತಾಗ್ತದ ಅಥವಾ ಕೊನೆಯ ಹಂತದಲ್ಲಿ ಗೊತ್ತಾಗ್ತದ? ಇದು ಬಹಳ ಇಂಪಾರ್ಟೆಂಟ್ ಪ್ರಗತಿ ಅವರೆ. ಏನಾಗ್ತದೆ, ಈ ಸಕ್ಕರೆ ಕಾಯಿಲೆ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಸಕ್ಕರೆ ಕಾಯಿಲೆಯಲ್ಲಿ ನಮ್ಮ ಹತ್ರ ಈಗಾಗಲೇ ನಾವು ಮಾತಾಡಿದಾಗ ಎರಡೂ ಕಿಡ್ನಿ ಕೂಡ ಇರ್ತದೆ. ಎರಡೂ ಕಿಡ್ನಿಯಲ್ಲಿ ನಾವು ಒಂದು ಕಿಡ್ನಿ ತಕ್ಕೊಂಡ್ರೆ ಅದರಲ್ಲಿ ನೆಫ್ರಾನ್ ಅಂತ ಹೇಳ್ತವೆ, 1.2 ಮಿಲಿಯನ್ ನೆಫ್ರಾನ್ಸ್ ಇರ್ತವೆ. ಸೊ ಒಬ್ಬ ಮನುಷ್ಯನಿಗೆ ಅಪ್ ಟು 50% ಅಂದರೆ ನಿಮ್ಮ 50% ನಿಮ್ಮ ಕಿಡ್ನಿಯ ಕೆಪ್ಯಾಸಿಟಿ ಏನು ಫಂಕ್ಷನ್ ಇರ್ತದೆ ಅದು ಡ್ಯಾಮೇಜ್ ಆಗೋವರೆಗೂ ಹೊರಗಿಂದ ನಿಮಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಬರೋದಿಲ್ಲ. ಅಲ್ಲಿವರೆಗೂ ಅವನಿಗೆ ಆರೋಗ್ಯವಾಗೇ ಇರ್ತಾನೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ನಾವು ಈಗಾಗಲೇ ತಾತ್ಕಾಲಿಕವಾದ ಈ ಮೂತ್ರಪಿಂಡ ವೈಫಲ್ಯದಲ್ಲೂ ಮಾತಾಡಿದ್ವಿ, ಅದರಲ್ಲೂ ರೋಗ ಲಕ್ಷಣಗಳು ಸಹಜ ಸೇಮ್ ಇರ್ತದೆ. ಇದರಲ್ಲೂ ಕೂಡ ಕಾಲಿನ ಊತ ಬರ್ತದೆ, ಮುಖದಲ್ಲಿ ಊತ ಬರ್ತದೆ, ಹಾಗೂ ಮನುಷ್ಯನಿಗೆ ಊಟ ಸೇರೋದಿಲ್ಲ, ವಾಂತಿ ಆಗೋದು, ಮೈ ಕಡಿತ ಬರೋದು, ಹೀಗೆ ಹಲವಾರು ವಿಧದಲ್ಲಿ ಅದು ರೋಗ ಲಕ್ಷಣಗಳಾಗಿ ಬರಬಹುದು. ಅದು ಯಾವಾಗ ಬರ್ತದೆ, ಈ ಒಂದು ಏನು ಮೂತ್ರಪಿಂಡ ವೈಫಲ್ಯ ತುಂಬ ಹೆಚ್ಚಿನ ಭಾಗ ಡ್ಯಾಮೇಜ್ ಆದಮೇಲೆ ಬರ್ತಕ್ಕಂಥದ್ದು. ಶುರುವಿನಲ್ಲಿ ನಿಮಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಇರುವುದಿಲ್ಲ. ಓಕೆ, ಗೊತ್ತಾಗುವುದೇ ಇಲ್ಲ, ಗೊತ್ತಾಗೋದಿಲ್ಲ. ಹೌದೌದು, ಗೊತ್ತಾಗಬೇಕು ಅಂತಂದರೆ ನಾವು ಸ್ಕ್ರೀನಿಂಗ್ ಮಾಡಬೇಕು. ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಇರ್ತದೆ ನಿಮ್ಮ ಫ್ಯಾಮಿಲಿಯಲ್ಲಿ, ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು, ಈಗ ನಾನು ಹೇಳಿದಾಗೆ ಕಿಡ್ನಿ ಸ್ಟೋನ್ಸ್ ಕಾಯಿಲೆ ಇರ್ಬೋದು, ಇಲ್ಲ ವಂಶ ಪಾರಂಪರಿಕವಾಗಿ ನಿಮ್ಮ ಮನೇಲಿ ಇನ್ಯಾರಿಗಾರು ಕಿಡ್ನಿ ಕಾಯಿಲೆ ಇರ್ಬೋದು, ಹೇಗೆ ತಿಳಿಬೇಕು? ಕೆಲವು ಬ್ಲಡ್ ಮತ್ತು ಯುರಿನ್ ಟೆಸ್ಟ್ಗಳನ್ನು ನೀವು ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಅವರ ಸಲಹೆ ಪಡೆದು ಮಾಡಿಸಿ, ಅದರಲ್ಲಿ ಏನಾದರೂ ಜಾಸ್ತಿ ಇದ್ದರೆ ಆಗ ನಾವು ಬೇಗ ಅದನ್ನು ಗುರುತಿಸಬಹುದು. ಓಕೆ ಡಾಕ್ಟರ್, ಕೆಲವರು ಈಗ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಅವರಿಗೆ ಮೊದಲೇ ಟೆಸ್ಟ್ ಮಾಡಲಿಲ್ಲ ಅಂತ ಹೇಳುವ, ಮತ್ತೆ ಕೊನೆಯ ಮೂಮೆಂಟಲ್ಲಿ ಗೊತ್ತಾದಾಗ ಏನಾಗ್ತದೆ, ಏನಾದರೂ ಪ್ರಾಬ್ಲಮ್ ಆಗ್ತದೆ ಅವರಿಗೆ? ಅಂದರೆ ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ಯಾವುದೇ ರೋಗ ಆಗಲಿ ಅಥವಾ ಯಾವುದೇ ಕಾರ್ಯ ಆಗಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗೆ ಇಲ್ಲಿಯೂ ಹಾಗೆ, ಒಮ್ಮೆ ನೀವು ಶುರುವಿನಲ್ಲೇ ಕಂಡುಹಿಡಿದು ಅದಕ್ಕೆ ಚೆಕ್ ಮಾಡಿ ಅದನ್ನು ಮುಂದಕ್ಕೆ ಹೋಗದ ಹಾಗೆ ತಡೆಗಟ್ಟಿದರೆ ಪೂರ್ಣವಾಗಿ
ಮೂತ್ರಪಿಂಡ ವೈಫಲ್ಯ ಆಗತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು. ಅಂದರೆ ಒಮ್ಮೆ ಮೂತ್ರಪಿಂಡ ವೈಫಲ್ಯ ಆದರೆ ಪೇಷಂಟಿಗೆ, ಅವರ ಫ್ಯಾಮಿಲಿ ಮೆಂಬರ್ಸಿಗೆ, ಈವನ್ ದೇಶಕ್ಕೆ ಬರ್ಡನ್, ಅಂದರೆ ಸೋಷಿಯೋ ಎಕನಾಮಿಕಲಿ ಇಟ್ಸ್ ಎ ಹ್ಯೂಜ್ ಬರ್ಡನ್. ನಿಮಗೆಲ್ಲ ತಿಳಿದಿರೋ ಹಾಗೆ ಬಹಳ ಹಣಕಾಸಿನ ಅವಶ್ಯಕತೆ ಬರತಕ್ಕಂಥದ್ದು. ಹಾಗಾಗಿ ನಾವು ಶುರುವಿನಲ್ಲೇ ಎಸ್ಪೆಷಲಿ ಈಗ ಆ ಏನು ಪರೀಕ್ಷೆಗಳು ನಾನು ಹೇಳ್ತಾ ಇದ್ದೇನೆ ಅವು ಏನು ತುಂಬ ಕಾಸ್ಟ್ಲಿ ಪರೀಕ್ಷೆಗಳಲ್ಲ. ಒಂದು ಮೂತ್ರ ಪರೀಕ್ಷೆ ಮಾಡಬೇಕಾಗ್ತದೆ, ಮೂತ್ರದಲ್ಲಿ ಎಸ್ಪೆಷಲಿ ಪ್ರೋಟೀನ್ ಇದೆಯಾ ಇಲ್ವಾ ಅಂತ ನೋಡ್ತೇವೆ, ಮತ್ತು ಬ್ಲಡ್ಡಲ್ಲಿ ಸೀರಮ್ ಕ್ರಿಯಾಟಿನ್ ಅಂತ ಹೇಳ್ತೇವೆ. ಇವೆರಡು ಬಹಳ ಇಂಪಾರ್ಟೆಂಟ್ ಮಾರ್ಕರ್ಸ್. ಅದಕ್ಕೊಂದು ನಿಮ್ಮ ನನ್ನ ಪ್ರಕಾರ ನೀವು ತಗೊಂಡ್ರೆ ಯಾವುದೇ ಒಂದು ಲ್ಯಾಬಲ್ಲಾದರೂ 50-60 ರೂಪಾಯಿ ಆಗ್ಬೋದು. ಈ ಎರಡು ಟೆಸ್ಟಲ್ಲಿ ನಾವು ಎಷ್ಟು ಬೇಗ ತಿಳ್ಕೊಬೋದು ಅಂತಂದರೆ, ಅವರಿಗೆ ಶುರುವಿನಲ್ಲಿ ಸ್ವಲ್ಪ ಪ್ರೋಟೀನ್ ಲೀಕ್ ಆಗ್ತಿದ್ದಾಗಲೇ ನಾವು ಕಂಡುಹಿಡ್ಕೊಂಡ್ರೆ, ಎಸ್ಪೆಷಲಿ ಇದು ಸಕ್ಕರೆ ಕಾಯಿಲೆ ಪೇಷೆಂಟಲ್ಲಿ ಗೊತ್ತಾದರೆ, ಅದಕ್ಕೆ ಹಲವಾರು ಥರದ ಈಗ ಔಷಧಿಗಳು ಬಂದಿದೆ. ಸಕ್ಕರೆ ಕಾಯಿಲೆಗೆ ಕೊಡ್ತಕ್ಕಂಥ ಮೆಡಿಸಿನ್ಸ್ ಮತ್ತು ಬ್ಲಡ್ ಪ್ರೆಷರ್ಗೆ ಕೊಡ್ತಕ್ಕಂಥ ಕೆಲವು ಮೆಡಿಸಿನ್ಗಳನ್ನು ಮೊದಲೇ ಶುರು ಮಾಡಿದರೆ ಆ ಪ್ರೋಟೀನ್ ಲೀಕ್ ಏನಾಗ್ತಾ ಇರುತ್ತೆ ಅದನ್ನು ಕೂಡ ನಾವು ತಡೆಗಟ್ಟಬಹುದು. ಸೊ ಈ ಸ್ಕ್ರೀನಿಂಗ್ ಟೆಸ್ಟ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತವೆ ಪ್ರಪಂಚದಾದ್ಯಂತ. ಅದಕ್ಕೆ ಅಂತಲೇ ಸುಮಾರು ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ. ಪ್ರತಿ ವರ್ಷ ನಾವು ವರ್ಲ್ಡ್ ಕಿಡ್ನಿ ಡೇ ಅಂತ ಆಚರಣೆ ಮಾಡ್ತೇವೆ, ಮತ್ತು ಹಲವಾರು ಸ್ಕೂಲುಗಳಲ್ಲಾಗಲಿ ಅಥವಾ ಪ್ರೋಗ್ರಾಮ್ಗಳಲ್ಲಾಗಲಿ, ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ವಿ ಆಲ್ವೇಸ್ ಎಜುಕೇಟ್. ಯಾಕೆಂದರೆ ಇಲ್ಲಿ ಪೇಷಂಟ್ದೇನು ತಪ್ಪಿರೋದಿಲ್ಲ, ಅವನಿಗೇನು ರೋಗ ಲಕ್ಷಣಗಳೇನಿರಲಿ. ಬೇರೆ ಈಗ ಜ್ವರ ಬಂದರೆ ನೀವು ಆಸ್ಪತ್ರೆಗೆ ಹೋಗ್ತೀರಾ, ಜ್ವರದ ಔಷಧಿ ತೊಗೋತೀರಾ, ಡಾಕ್ಟರ್ಗೆ ಇಮಿಡಿಯೇಟಾಗಿ ಹೋಗ್ತೀರಾ. ಇಲ್ಲಿ ಏನಾಗ್ತದೆ, ಅವರಿಗೆ ಶುಗರಿಗೆ ಟ್ಯಾಬ್ಲೆಟ್ ತೊಗೋತಾ ಇರ್ತಾರೆ, ಬ್ಲಡ್ ಪ್ರೆಷರ್ ಇದ್ದರೆ ಅದಕ್ಕೆ ಟ್ಯಾಬ್ಲೆಟ್ ತೊಗೋತಾ ಇರ್ತಾರೆ, ಬಟ್ ಅವರಿಗೆ ಒಳಗಡೆಯೇ ಕಿಡ್ನಿ ಡ್ಯಾಮೇಜ್ ಆಗ್ತವ್ರಿಗೆ ಗೋಚರಿಸ್ಲಿಕ್ಕೆ ಬಹಳ ಸಮಯ ತಗೊಳ್ತಾರೆ. ಡಾಕ್ಟರ್, ಇನ್ನು ಒಬ್ಬ ವ್ಯಕ್ತಿಗೆ ಈಗ ಕಾಯಿಲೆ ಅನ್ನುವಂಥದ್ದು ಗುಣ ಆಗೋದಿಲ್ಲ, ಕಂಟಿನ್ಯೂ ಆಗ್ತದೆ, ಸೊ ಯಾವ್ಯಾವ ಕಾರಣಗಳಿಂದ ಇದು ಮುಂದುವರಿತದೆ ಮೂತ್ರಪಿಂಡದ ಕಾಯಿಲೆ? ಅಂದರೆ ಈಗ ರೋಗಿಗಳಿಗೆ ಯಾವಾಗಲೂ ಒಂದು ತಪ್ಪಿನ ಅರಿವಿರ್ತದೆ ಅವ್ರಿಗೆ. ಹೇಗೆ ಅಂದರೆ, ನನಗೆ ಸಕ್ಕರೆ ಕಾಯಿಲೆ ಇದೆ ಅಂದರೆ ಶುಗರ್ ಕಂಟ್ರೋಲ್ ಮಾಡಿದರೆ ಆಯಿತು, ನನಗೆ ಬೇರೇನು ತೊಂದರೆ ಇಲ್ಲ ಅಂತಂದರೆ ನನಗೆ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತ ಹೇಳಿ. ಅಲ್ಲಿ ಏನಾಗ್ತದೆ, ಶುಗರ್ ಇದ್ದವರಾಗಲಿ ಬ್ಲಡ್ ಪ್ರೆಷರ್ ಇದ್ದವರಾಗಲಿ, ಬರೀ ಶುಗರಿಂದ ಬಿ ಪಿಯಿಂದ ಕಂಟ್ರೋಲ್ ಮಾಡಿದರೆ ಸಾಕು, ನಾವು ಬೇರೆ ತೊಂದರೆಗಳು, ಅದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಇಲ್ಲ ಹೃದಯದ ಪ್ರಾಬ್ಲಮ್ ಇರ್ಬೋದು, ಅದನ್ನು ತಡೆಗಟ್ತೇನೆ ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿನ ಒಂದು ಅರಿವನ್ನು ನಾನು ಹೇಳೋದು. ಯಾಕೆಂದರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ, ನಿಮ್ಮ ಶುಗರ್ ಕಂಟ್ರೋಲ್ ಮಾಡಬೇಕು, ಮಾಡಬಾರ್ದು ಅಂತಲ್ಲ, ಮತ್ತು ಬಿ ಪಿ ಕೂಡ ಕಂಟ್ರೋಲ್ ಮಾಡಬೇಕು. ಜೊತೆಗೆ ನಮ್ಮ ಹೆಲ್ತ್ ಹ್ಯಾಬಿಟ್ಸಲ್ಲಿ, ಅಂದರೆ ಫಸ್ಟು ಊಟದಲ್ಲಿ ಆಗಲಿ, ಮತ್ತು ನಮ್ಮ ಒಂದು ವ್ಯಾಯಾಮ, ಹಾಗೂ ಯಾವುದನ್ನು ತಕ್ಕೋಬೇಕು ಯಾವುದನ್ನು ತಕ್ಕೋಬಾರ್ದು. ಅಂದರೆ ಈ ಕಿಡ್ನಿಗೆ ಡ್ಯಾಮೇಜ್ ಆಗ್ತಕ್ಕಂಥ ಕೆಲವು ಔಷಧಿಗಳಿರ್ತವೆ, ಈಗ ಅದು ಪೇಯ್ನ್ ಕಿಲ್ಲರ್ಸ್ ಅಂತ ಹೇಳ್ತೇವೆ, ಅದನ್ನು ಹೆಚ್ಚಾಗಿ ಯೂಸ್ ಮಾಡಬಾರ್ದು. ಕೆಲವರು ಏನಾಗ್ತಾರೆ, ಅವ್ರ ಶುಗರ್ ಎಲ್ಲ ಕಂಟ್ರೋಲ್ ಇರುತ್ತೆ, ಮೈ ಕೈ ನೋವು, ಸಣ್ಣ ಪುಟ್ಟ ನೋವಿಗೆಲ್ಲ ಕೆಲವು ಪೇಯ್ನ್ ಕಿಲ್ಲರ್ಸ್ನ ರೆಗ್ಯುಲರ್ ಆಗಿ ತಗೋತಾರೆ, ಅದು ಕೂಡ ಒಂದು ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ಕೋಬೋದು. ಹೀಗೆ ಮತ್ತು ಸ್ಮೋಕಿಂಗ್, ಎಸ್ಪೆಷಲಿ ಯಾರು ಸ್ಮೋಕ್ ಮಾಡ್ತಿರ್ತಾರೆ, ಸ್ಮೋಕ್ ಮಾಡದೇ ಇದ್ದವ್ರಿಗೆ ಕಂಪೇರ್ ಮಾಡಿದ್ರೆ ಸ್ಮೋಕಿಂಗ್ ಮಾಡಿದವರಲ್ಲಿ ಈ ಒಂದು ಕಿಡ್ನಿ ಡ್ಯಾಮೇಜ್ ಬಹಳ ಬೇಗವಾಗಿ ಪ್ರೋಗ್ರೆಸ್ ಆಗ್ಬೋದು. ಹಾಗೆ ಮತ್ತು ಒಬೆಸಿಟಿ, ಯಾರು ದಪ್ಪ ಇರ್ತಾರೆ, ಯಾರಿಗೆ ದಪ್ಪ ಇರೋದಿಲ್ಲ ಅವ್ರಿಗೆ ಕಂಪೇರ್ ಮಾಡಿದ್ರೆ ದಪ್ಪ ಇರೋರಲ್ಲಿ ಈ ಕಿಡ್ನಿ ಪ್ರಾಬ್ಲಮ್ ಬಹಳ ಬೇಗವಾಗಿ ಮುಂದುವರಿತದೆ. ಹಾಗಾಗಿ ಇದು ಮಲ್ಟಿಫ್ಯಾಕ್ಟೋರಿಯಲ್, ಅಂದರೆ ಹಲವಾರು ಕಾರಣಗಳಿಂದ ಕಿಡ್ನಿ ಪ್ರಾಬ್ಲಮ್ ಮುಂದುವರಿತದೆ ಪ್ರತಿಯೊಬ್ಬ ಮನುಷ್ಯನಿಗೂ. ಹಾಗಾಗಿ ಅವರು ಎಲ್ಲ ರೀತಿಯಲ್ಲೂ ಗಮನವನ್ನು ಹರಿಸ್ಬೇಕಾಗ್ತದೆ, ತಮ್ಮ ಆರೋಗ್ಯದ ಕಡೆಯೂ ಕೂಡ ಅವರು ಗಮನ ಹರಿಸಬೇಕು. ಕೇವಲ ಸಕ್ಕರೆ ಮತ್ತು ಬಿ ಪಿಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಅವರ ಊಟ ಮತ್ತು ಅವರ ವ್ಯಾಯಾಮ, ಹೌದು, ಮತ್ತು ಹೆಲ್ತಿ ಹ್ಯಾಬಿಟ್ಸ್, ದೇ ಶುಡ್ ನಾಟ್ ಹ್ಯಾವ್ ಎನಿ ಬ್ಯಾಡ್ ಹ್ಯಾಬಿಟ್ಸ್, ಇವಿಷ್ಟನ್ನು ಅವರು ತಡೆಗಟ್ಟು ಮಾಡಿದ್ರೆ ಮುಂದೆ ಅವರಿಗೆ ಆಗ್ತಕ್ಕಂಥ ಈ ಮೂತ್ರಪಿಂಡ ಪರ್ಮನೆಂಟ್ ವೈಫಲ್ಯವನ್ನು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಹಾಗೆ ನೀವು ಆಗ ಮಾತಾಡುವಾಗ ಕಾಲು ಊತದ ಬಗ್ಗೆ ಮಾತಾಡಿದ್ರ, ಸೊ ಈ ಕಾಲು ಊತಕ್ಕೆ ಕಾರಣವೇನು ಅಂತ ಮುಖ್ಯ ಕಾರಣ? ಒಂದು, ನಮ್ಮ ಇನ್ ಜನರಲ್ ತಗೊಂಡ್ರೆ ಕಾಲು ಊತ ಒಬ್ಬ ಮನುಷ್ಯನಿಗೆ ಬರಬೇಕು ಅಂದರೆ ಹಲವಾರು ರೀಸನ್ ಇರ್ತದೆ. ನಮ್ಮ ಬರೀ ಕಿಡ್ನಿ ವೈಫಲ್ಯದಿಂದ ಮಾತ್ರ ಕಾಲು ಊತ ಬರೋದು ಅಂತಲ್ಲ, ಲೋಕಲ್ ಕಾಸುಗಳು ಇರ್ಬೋದು. ಅಂದರೆ ಈಗ ಕಾಲಿನಲ್ಲಿ ವೈನ್ಸ್ ಇರ್ತದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ಊತ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಈ ವೈನ್ಸಿಂದ ನಮ್ಮದೆಲ್ಲ ಕೆಟ್ಟ ರಕ್ತವು ಮತ್ತು ವಾಪಸ್ ಹಾರ್ಟಿಗೆ ಹೋಗ್ತದೆ. ಸೊ ಆ ವೈನ್ಸಲ್ಲಿ ಪ್ರಾಬ್ಲಮ್ ಬಂದರೂ ಕಾಲು ಊತ ಬರ್ತದೆ. ಸೆಕೆಂಡು, ಹಾರ್ಟ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಅಷ್ಟೇ ಆಗಬೇಕಿಲ್ಲ, ಹಾರ್ಟ್ ಫೇಲ್ಯೂರ್ ಆದರೆ ಮತ್ತು ಲಿವರ್ ಫೇಲ್ಯೂರ್ ಆದರೆ, ಹಾಗೂ ಇವನ್ ಯಾರಿಗೆ ರಕ್ತಸ್ರಾವ ಆಗಿ ಅಂದರೆ ಈ ಅನೀಮಿಯಾ ಅಂತ ಹೇಳ್ತೇವೆ, ಅಂದರೆ ಅವರಿಗೆ ರಕ್ತಹೀನತೆ ಅಂತ ಹೇಳ್ತೇವೆ, ಆ ಥರ ಇದ್ದವರಲ್ಲೂ ಕೂಡ ಕಾಲು ಊತ ಬರ್ಬೋದು. ಈ ಹಲವಾರು ಕಾರಣಗಳಿಂದ ಕಾಲು ಊತ ಬರೋದ್ರಿಂದ ಯಾವುದೇ ಮನುಷ್ಯನಿಗೆ ಕಾಲು ಊತ ಬಂದರೆ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಪರೀಕ್ಷೆಗಳನ್ನು ಕೂಡ ಮಾಡ್ಕೋಬೇಕು. ಅದರಲ್ಲಿ ಒಂದು ಈ ಕಿಡ್ನಿ ಮೂತ್ರಪಿಂಡ ವೈಫಲ್ಯ. ಓಕೆ, ಇನ್ನು ಕಿಡ್ನಿ ಬಯೋಪ್ಸಿ ಬಗ್ಗೆ ನಾನು ಕೇಳಬೇಕು. ಸೊ ಕಿಡ್ನಿ ಬಯೋಪ್ಸಿ ಅಂತ ಹೇಳಿದರೆ, ಕೆಲವು ಬಾರಿ ಈ ಮೂತ್ರಪಿಂಡ ಕಾಯಿಲೆ ಯಾವುದರಿಂದ ಬಂತು ಅಂತ ನಮಗೆ ತಿಳಿಯೋದಕ್ಕೆ ಬಹಳ ಕಷ್ಟ ಆಗ್ತದೆ. ಈಗ
ನಿಮ್ಮದೇ ಒಂದು ರೋಗಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಬ್ಲಡ್ ಪ್ರೆಷರ್ ಇದೆ, ಸಕ್ಕರೆ ಕಾಯಿಲೆಯಿಂದ ಅವರಿಗೆ ತೊಂದರೆ ಶುರುವಾಗಿ ಮೊದಲು ಅವರಿಗೆ ಸ್ವಲ್ಪ ಪ್ರೋಟೀನ್ ಬಂತು ಅಂತ ಇಟ್ಕೊಳ್ಳಿ ಯೂರಿನಲ್ಲಿ, ಅದು ಫಸ್ಟ್ ಸೈನ್. ಅದಾದಮೇಲೆ ಅವರಿಗೆ ಕಾಲುತ್ತ ಬಂತು, ಸ್ವಲ್ಪ ದಿನಗಳ ನಂತರ ಕಿಡ್ನಿ ವೈಫಲ್ಯ ಜಾಸ್ತಿ ಆಯಿತು, ಕ್ರಿಯಾಟಿನ್ ಜಾಸ್ತಿ ಆಯಿತು ಅಂದರೆ ಸಕ್ಕರೆ ಕಾಯಿಲೆಯಿಂದ ಅಂತ ಕನ್ಫರ್ಮ್ ಆಗ್ತದೆ. ಬಟ್ ಕೆಲವು ಹಲವಾರು ಅದರ್ ಕಾರಣಗಳಿರ್ತವೆ ಅದಕ್ಕೆ, ಅಂದರೆ ಮೂತ್ರಪಿಂಡ ವೈಫಲ್ಯಕ್ಕೆ ಗ್ಲಾಮರ್ಲಾರ್ ಡಿಸೀಸ್ ಅಂತ ಹೇಳ್ತವೆ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತವೆ. ಅದು ಹೇಗೆ ತಿಳಿತದಪ್ಪ ಅಂದರೆ ಕೆಲವು ರೋಗಗಳಲ್ಲಿ ಬೇರೆ ವಿಧದಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ, ಅಂದರೆ ಮೈ ಕೈಯಲ್ಲಿ ಜಾಯಿಂಟ್ ಪೇನ್ ಬಂದರೆ ಅಥವಾ ಮೂತ್ರದಲ್ಲಿ ರಕ್ತ ಬಂದರೆ. ನಮಗೆ ಯಾವಾಗ ಈ ಒಂದು ಮೂತ್ರಪಿಂಡ ವೈಫಲ್ಯ ಈಗ ಇರತಕ್ಕಂಥ ಕಾರಣಗಳಿಂದ ಅಲ್ಲ, ಬೇರೆ ಕಾರಣಗಳು ಇರಬಹುದು ಅಂದಾಗ ನಾವು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ತೇವೆ. ಯಾವುದೇ ಒಂದು ಕಾಯಿಲೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಬಯಾಪ್ಸಿ ಗೋಲ್ಡ್ ಸ್ಟ್ಯಾಂಡರ್ಡ್, ಅಂದರೆ ನಾವು ಫೈನಲ್ ಆಗಿ ಕನ್ಫರ್ಮ್ ಮಾಡಲಿಕ್ಕೆ ಕಿಡ್ನಿ ಬಯಾಪ್ಸಿ ಮಾಡಬಹುದು. ಇದು ಬಹಳ ಸಿಂಪಲ್ ಪ್ರೊಸೀಜರ್, ಬೆಡ್ ಸೈಡಲ್ಲೇ ಮಾಡ್ತಾರೆ, ಲೋಕಲ್ ಅನಸ್ತೀಷ್ಯ ಕೊಟ್ಟು ಮಾಡೋದು ಬೆನ್ನಿನಿಂದ. ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ಆಪರೇಷನ್ ಥರ ಏನಲ್ಲ. ಸೊ ಕಿಡ್ನಿ ಬಯಾಪ್ಸಿ ಮಾಡ್ತಾನೆ ಅಂತ ಹೇಳಿದಾಗ ಡಾಕ್ಟರು ಪೇಷಂಟ್ಗಳ ಕೆಲಸದಲ್ಲಿ ಬಹಳ ಹೆದರ್ಬಿಡ್ತಾರೆ. ಆ ಲೆಕ್ಕಕ್ಕೆ ತಕ್ಕೊಂಡ್ರೆ ಇದು ಬಹಳ ಸಿಂಪಲ್ ಪ್ರೊಸೀಜರ್, ನಿಮ್ಮ ಡಾಕ್ಟರ್ಗಳು ಇದನ್ನು ಸಜೆಸ್ಟ್ ಮಾಡಿದ್ರೆ ಮುಂದುವರೆದು ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾರೆ. ಡಾಕ್ಟರ್, ನಾನು ಮುಖ್ಯವಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕು, ಮಕ್ಕಳಲ್ಲಿಯೂ ಕೂಡ ಮೂತ್ರಪಿಂಡದ ಕಾಯಿಲೆ ಕಂಡು ಬರ್ತದೆ? ಹೌದು ಪ್ರಗತಿ ಅವರೇ, ಅಂದರೆ ಈಗ ನಾನು ದೊಡ್ಡವರಲ್ಲಿ ಹೇಳಿದಾಗೆ ಈ ಸಕ್ಕರೆ ಕಾಯಿಲೆ ಮತ್ತು ಬ್ಲಡ್ ಪ್ರೆಷರ್, ಒಬೆಸಿಟಿ ದಪ್ಪ ಇರೋದರಿಂದ, ಇಲ್ಲ ಕಿಡ್ನಿ ಸ್ಟೋನ್ಸ್, ಹಾಗೆ ಮಕ್ಕಳಲ್ಲಿಯೂ ಕೂಡ ಈ ಮೂತ್ರಪಿಂಡ ವೈಫಲ್ಯ ಬರಬಹುದು. ಆದರೆ ಕಾರಣಗಳು ಬೇರೆ ಥರ ಇರ್ತದೆ. ಮಕ್ಕಳಲ್ಲಿ ಹೆಚ್ಚಿಗೆ ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ಗಿಂತ ಈ ವಂಶ ಪಾರಂಪರಿಕವಾಗಿ ಬರ್ತಕ್ಕಂಥ ಕಾಯಿಲೆಗಳಿರ್ತದೆ. ಮತ್ತು ಮಕ್ಕಳಲ್ಲಿ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ, ಈ ಸ್ಟೋನ್ ಆಗುವಂಥದ್ದು, ಮತ್ತು ಕೆಲವು ಕಿಡ್ನಿ ಹುಟ್ಟುವಾಗಲೇ ಅಂದರೆ ಅದು ಫಂಕ್ಷನ್ ಮಾಡ್ತಾ ಇರೋದ್ರಲ್ಲ, ಮತ್ತು ಇನ್ನೊಂದು ಅವರಿಗೆ ಅಬ್ಸ್ಟ್ರಕ್ಟಿವ್ ಯೂರೋಪತಿ ಅಂತ ಹೇಳ್ತೇವೆ. ಈಗ ಮೂತ್ರ ಮಾಡುವ ಜಾಗದಲ್ಲಿ ಕೆಲವು ಪೋಸ್ಟೀರಿಯರ್ ಇರುತ್ತರಲ್ಲ ವ್ಯಾಲ್, ಮತ್ತು ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಹೀಗೆ ಹಲವಾರು ಕಾರಣಗಳಿರುತ್ತೆ, ಮತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಹೀಗೆ ವಿವಿಧ ಕಾರಣಗಳಿಂದ ಮೂತ್ರಪಿಂಡ ವೈಫಲ್ಯ ಈ ಮಕ್ಕಳಲ್ಲೂ ಕೂಡ ಆಗಬಹುದು. ಚಿಕಿತ್ಸೆಗೆ ಬಂದರೆ ಮೂತ್ರಪಿಂಡ ವೈಫಲ್ಯ ಮಕ್ಕಳಿಗೆ, ಈ ನಾನು ಹೇಗೆ ಈಗ ದೊಡ್ಡವರಲ್ಲಿ ನಾವು ಕಾಯಿಲೆಯನ್ನು ಗುರುತಿಸೋದ್ರಿಂದ ಹಿಡಿದು ಮತ್ತು ಟ್ರೀಟ್ಮೆಂಟ್ ಕೊಡೋವರೆಗೂ ಆಲ್ಮೋಸ್ಟ್ ಸೇಮ್ ಇರ್ತದೆ. ಅವರಲ್ಲಿ ಕೂಡ ನಾವು ಕಾರಣ ತಿಳಿಬೇಕು, ಕಾರಣ ತಿಳಿದರೆ ಯಾವ ಕಾರಣದಿಂದ ಆ ಮೂತ್ರಪಿಂಡ ವೈಫಲ್ಯ ಆಗಿರ್ತದೆ ಅದಕ್ಕೆ ವಿಧವಾದ ಸರ್ಜರಿಗಳಿವೆ, ಅದನ್ನು ಮಾಡಿ ಅದನ್ನು ಗುಣಪಡಿಸ್ಬೋದು. ಸರಿ ಡಾಕ್ಟರ್, ಇನ್ನು ಕೆಲವು ಪೇನ್ ಕಿಲ್ಲರ್ ಟ್ಯಾಬ್ಲೆಟನ್ನು ತಗೊಳ್ತಾರೆ, ಸೊ ಈ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕಿಡ್ನಿಗೆ ಎಫೆಕ್ಟ್ ಆಗ್ತದೆ? ಭಾಳ ಇಂಪಾರ್ಟೆಂಟ್ ಪ್ರಗತಿ ಅವರೇ, ಅಂದರೆ ನಮ್ಮ ಜನಕ್ಕೆ ಈಗ ಓವರ್ ದ ಕೌಂಟರ್ ಡ್ರಗ್ ಸಿಗೋದು ಬಹಳ ಸುಲಭ, ಅಂದರೆ ನಿಮಗೆ ಈಗ ತಲೆನೋವು ಬಂತು, ಮೈ ಕೈ ನೋವು ಬಂತು ಅಂದರೆ ನೀವು ಯಾವುದೇ ಮೆಡಿಕಲ್ ಶಾಪಿಗೆ ಹೋದರೂ ಯು ಆರ್ ಎಲಿಜಿಬಲ್ ಟು ಟೇಕ್, ಅಂದರೆ ನೀವು ಗೌರ್ಮೆಂಟ್ ರೂಲ್ಸ್ ಅಂತಲ್ಲ, ಇದು ಯಾರು ಬೇಕಾದರೂ ಅವ್ರಿಗೆ ನೋವಿದ್ದಾಗ ಹೋಗಿ ತಗೋಬೋದು, ಇದಕ್ಕೆ ಓವರ್ ದ ಕೌಂಟರ್ ಅಂತ ಹೇಳ್ತೇವೆ. ಇದರಲ್ಲಿ ಏನಾಗ್ತದೆ, ಈ ರೋಗಿಗಳಿಗೆ ಯಾವುದೇ ಪೇಷಂಟಿಗೆ ಆಗಲಿ ಯಾವುದೇ ಮಾತ್ರೆ ಆಗಲಿ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರತಕ್ಕಂಥ ಒಂದು ಮಾತ್ರೆ ಅಂತಂದರೆ ಮಲ್ಟಿವೈಟಮಿನ್ ಅಂತ ಹೇಳ್ಬೋದು ನೀವು, ಆಯ್ತಲ್ಲ. ಆದಾಗ ನೀವು ಪ್ರತಿ ಸಲ ಮೈ ಕೈ ನೋವು ಬಂದಾಗ ಒಮ್ಮೊಮ್ಮೆ ಅಲ್ಲಿ ಇಲ್ಲಿ ಹೋಗೋದು ತಕ್ಕೊಳ್ಳೋದು ಅಂದಾಗ ಕೆಲವು ಪೇನ್ ಕಿಲ್ಲರ್ಸ್ ಎಸ್ಪೆಷಲಿ, ಅದರಲ್ಲಿ ಹೆಸರಿಗೆ ಹೇಳಬೇಕು ಅಂದರೆ ಡೈಕ್ಲೋಫಿನಾಕ್ ಅಂತ ಹೇಳ್ತವೆ, ಮತ್ತು ಬ್ರೂಫೆನ್ ಅಂತ ಹೇಳ್ತವೆ. ಈ ಮಾತ್ರೆಗಳನ್ನು ನೀವು ಒಮ್ಮೆ ಅಥವಾ ಒಂದು ವಾರ ತಗೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ವರ್ಷಾನುಗಟ್ಟಲೆ ತಗೊಂಡ್ರೆ ನಿಮ್ಮದು ಎರಡು ಕಿಡ್ನಿ ಕೂಡ ಡ್ಯಾಮೇಜ್ ಮಾಡ್ಬೋದು. ಮತ್ತು ಈಗಾಗಲೇ ಪ್ರಗತಿ ಅವ್ರು ನಾನು ಹೇಳಿದಾಗೆ ಬಹಳ ಇಂಪಾರ್ಟೆಂಟ್ ಅಂದರೆ ಈ ಮೂತ್ರಪಿಂಡ ವೈಫಲ್ಯ ಆದಾಗ ಶುರುವಲ್ಲಿ ನಿಮಗೆ ಏನು ಗೊತ್ತಾಗೋದೇ ಇಲ್ಲ, ನೀವು ಆರೋಗ್ಯವಾಗೇ ಇರ್ತೀರ, ನಿಮಗೆ ಯಾವುದೇ ರೀತಿಯ ಕಾಲು ಊತ ಆಗಲಿ ಮುಖ ಊತ ಆಗಲಿ ಊಟ ಸೇರಿದೆ ಎಂಥ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಅದೇ ಒಂದು 3 ವರ್ಷ 4 ವರ್ಷ ಆದಮೇಲೆ ಒಮ್ಮೆ ನೀವು ಯಾವುದೋ ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡಿದಾಗ ಎರಡು ಕಿಡ್ನಿ ಚಿಕ್ಕದಾಗಿರುತ್ತೆ, ಬ್ಲಡ್ ಟೆಸ್ಟ್ ಮಾಡಿದಾಗ ನಾನು ಏನು ಈಗ ಸೀರಮ್ ಕ್ರಿಯಾಟಿನ್ ಅಂತ ಅದು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಜನರಿಗೆ ನಾನು ಏನಪ್ಪ ಹೇಳೋದು ಅಂದರೆ ನೀವು ಯಾವುದೇ ಔಷಧಿಯನ್ನು ಸುಮಾರು ದಿನಗಳ ತಗೋಬೇಕು ಅಂತ ಆದಾಗ ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೋಬೇಕು. ಓಕೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಬೇಕು. ಕೆಲವರು ಹೋಗ್ತಾರೆ ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ಅನ್ನ ತಗೊಂಡು ಬರ್ತಾರೆ, ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗೆ ಈ ಕಾಯಿಲೆ ಇರುವವರು ಆಹಾರ ಪಥ್ಯವನ್ನ ಹೇಗೆ ಮಾಡಬೇಕು ಅಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಶುಗರ್ ಅವರು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು, ಬಿ ಪಿ ಅವರು ಬಿ ಪಿ ಕಂಟ್ರೋಲ್ ಮಾಡೋದು, ಅದು ಅಷ್ಟಕ್ಕೆ ಸೀಮಿತವಾಗೋದಿಲ್ಲ. ಮೂತ್ರಪಿಂಡ ವೈಫಲ್ಯ ಇರತಕ್ಕಂಥ ರೋಗಿಗೆ ಊಟದ ಪಥ್ಯ ಬಹಳ ಮುಖ್ಯವಾದದ್ದು, ಎಸ್ಪೆಷಲಿ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಇರತಕ್ಕಂಥವರಲ್ಲಿ ಕೆಲವು ಹೇಳೋದಂದರೆ ಮೊದಲನೇದು ಸಾಲ್ಟ್ ರೆಸ್ಟ್ರಿಕ್ಷನ್. ಯಾಕೆಂದರೆ ಮೂತ್ರಪಿಂಡ ವೈಫಲ್ಯ ಇರತಕ್ಕಂಥ ಎಲ್ಲರಿಗೂ ಕೂಡ ಬ್ಲಡ್ ಪ್ರೆಷರ್ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಇದ್ದೇ ಇರುತ್ತೆ. ಸೊ ಆಗ ನೀವು ಬಿ ಪಿ ಕಂಟ್ರೋಲ್ ಮಾಡಬೇಕು ಅಂದರೆ ನಿಮ್ಮದು ಮೇಯ್ನು ಸಾಲ್ಟ್, ನೀವು ಆದಷ್ಟು
ನಾವು ಹೇಳೋದು ಅಂದರೆ 2 ಗ್ರಾಮ್, ಲೆಸ್ ದ್ಯಾನ್ 2 ಗ್ರಾಮ್ ಸಾಲ್ಟ್ ತೊಗೊಂಡ್ರೆ ಬಹಳ ಉತ್ತಮ. ಸೊ ಆದಷ್ಟು ನಿಮ್ಮ ಊಟದಲ್ಲಿ ಎಷ್ಟು ಆಗ್ತದೆ ಅಷ್ಟು ಸಾಲ್ಟನ್ನು ಮಿತಿಯಾಗಿ ಬಳಸಬೇಕು. ಎರಡು, ಈ ಒಮ್ಮೆ ವೈಫಲ್ಯ, ಮೂತ್ರಪಿಂಡ ವೈಫಲ್ಯ ಶುರು ಆದ ತಕ್ಷಣ ನಿಮಗೆ ಕಾಲಿನ ಮತ್ತು ಮುಖದ ಒಂದು ಊತ ಬರಲಿಕ್ಕೆ ಶುರು ಆಯಿತು ಅಂತಂದರೆ ನೀವು ವಾಟರ್ ರಿಸ್ಟ್ರಿಕ್ಷನ್ ಮಾಡೋದು ಬಹಳ ಮುಖ್ಯ. ಇಲ್ಲ ಅಂದರೆ ಏನಾಗ್ತದೆ, ಯಾವ ನೀರು ನಮ್ಮ ದೇಹದಲ್ಲಿ ಹರಡಿಕೊಂಡು ದಪ್ಪ ಆಗಲಿಕ್ಕೆ ಶುರು ಆಗ್ತದೆ, ಒಮ್ಮೆ ನಿಮಗೆ ಅದು ದಮ್ ಬರಲಿಕ್ಕೆ ಶುರು ಆಗ್ತದೆ, ಆಗ ನೀವು ಇಮ್ಮಿಡಿಯೇಟಾಗಿ ಡಯಾಲಿಸಿಸ್ ಅಂದರೆ ಅದನ್ನು ನೀರನ್ನು ಹೊರಗೆ ತೆಗಿಬೇಕಾಗ್ತದೆ, ಇಲ್ಲ ಮಾತ್ರೆಗಳಿಂದ ಇಲ್ಲ ಇಂಜೆಕ್ಷನಿಂದ ಇಲ್ಲ ಹಾಗೆ ನಾವು ಡಯಾಲಿಸಿಸ್ ಅಂತ ಹೇಳ್ತೇವೆ, ಅದನ್ನು ಆಮೇಲೆ ಮಾತಾಡೋಣ. ಸೊ ಅದರಿಂದ ತೆಗಿಬೇಕಾಗ್ತದೆ. ಸೊ ಆದ್ದರಿಂದ ನಾವು ವಾಟರ್ ರಿಸ್ಟ್ರಿಕ್ಷನ್ ಬಹಳ ಮುಖ್ಯವಾದದ್ದು. ನೆಕ್ಸ್ಟು ಡಯಟಿಗೆ ಬಂದರೆ, ಈ ಕಿಡ್ನಿ ನಾನೀಗ ಆಲ್ರೆಡಿ ಹೇಳಿದಾಗೆ ನಿಮಗೆ ಒಂದು ಎಲೆಕ್ಟ್ರೋಲೈಟ್ಸ್, ನಮ್ಮ ದೇಹದಲ್ಲಿ ಹಲವಾರು ಎಲೆಕ್ಟ್ರೋಲೈಟ್ಸ್ ಇರ್ತವೆ, ಸೋಡಿಯಂ ಪೊಟ್ಯಾಷಿಯಂ ಹೀಗೆ. ಸೊ ಇವುಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಕೆಲಸವೇ ಕಿಡ್ನಿ. ಅದು ಒಮ್ಮೆ ಕಿಡ್ನಿ ಕೆಲಸ ಮಾಡ್ತಿಲ್ಲ ಅಂದ ತಕ್ಷಣ ಈ ಎಸ್ಪೆಷಲಿ ಪೊಟ್ಯಾಷಿಯಂ ಅಂತ ಹೇಳ್ತೇವೆ ಅದು ತುಂಬ ಜಾಸ್ತಿ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ನಾವು ಪೊಟ್ಯಾಷಿಯಮನ್ನು ಊಟದಲ್ಲಿ ಪೇಷಂಟ್ಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ. ಸೊ ಪೊಟ್ಯಾಷಿಯಂ ಇರ್ತಕ್ಕಂಥ ಯಾವ ಊಟ ಇರ್ತದೆ, ಎಸ್ಪೆಷಲಿ ಹಣ್ಣುಗಳು, ಅದರಲ್ಲಿ ಬಾಳೆಹಣ್ಣಾಗಲಿ ಮತ್ತು ಹಣ್ಣಿನ ರಸಗಳಾಗಲಿ ಮತ್ತು ಈ ಬೋಂಡ, ಏನು ಎಳ್ನೀರು ಅಂತ ಇರ್ತದೆ ಹೇಳ್ತೇವಲ್ಲ ಕೋಕೋನಟ್ ವಾಟರ್, ಇವುಗಳಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಇರ್ತದೆ. ಸೊ ಹೆಚ್ಚು ಪೊಟ್ಯಾಷಿಯಂ ಇರ್ತಕ್ಕಂಥ ಎಲ್ಲ ರೀತಿಯ ಊಟಗಳನ್ನು ನಾವು ನಿಲ್ಲಿಸಬೇಕು. ಹಾಗಾಗಿ ಪೇಷಂಟ್ಗೆ ನಾವು ಊಟದಲ್ಲಿ ಹೇಳುವಾಗ ಯಾವ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಕಮ್ಮಿ ಇರ್ತದೆ ಅಂದರೆ ಈಗ ಪಪ್ಪಾಯ ಆಗಲಿ ಸೇಬ್ ಆಗಲಿ ಅಂಥವನ್ನು ಮಾತ್ರ ಉಪಯೋಗಿಸ್ಲಿಕ್ಕೆ ಹೇಳ್ತೇವೆ. ಮತ್ತು ಪ್ರೋಟೀನ್ ಲೀಕ್, ತುಂಬ ಪ್ರೋಟೀನ್ ಲೀಕ್ ಇದ್ದಾಗ ಪೇಷಂಟ್ಗೆ ಹೆಚ್ಚಿನ ಪ್ರೋಟೀನ್ ತಗೊಂಡ್ರೆ ಅದು ಕೂಡ ಮತ್ತೆ ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ಬೋದು. ಹಾಗಾಗಿ ಪೇಷಂಟ್ಗೆ ನಾವು ಪ್ರೋಟೀನ್ ರಿಸ್ಟ್ರಿಕ್ಟೆಡ್ ಡಯಟ್ ಅಂತ ಹೇಳ್ತೇವೆ, ಎಸ್ಪೆಷಲಿ ಅನಿಮಲ್ ಪ್ರೋಟೀನ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಹೀಗೆ ಅವರು ಊಟದಲ್ಲಿ ಉಪ್ಪಿನಂಶ, ನೀರಿನಂಶ ಹಾಗೂ ಪೊಟ್ಯಾಷಿಯಂ ಹಾಗೂ ಪ್ರೋಟೀನ್ ಇಷ್ಟನ್ನು ಕೂಡ ರಿಸ್ಟ್ರಿಕ್ಟ್ ಮಾಡಬೇಕಾಗ್ತದೆ. ಓಕೆ, ಇಷ್ಟನ್ನು ಕೂಡ. ಹಾಗೆ ಯಾವ ಡ್ರಗ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ಡ್ರಗ್ಸ್ ತಗೊಳ್ಬಹುದು? ಹಾ ಹೌದು, ಒಮ್ಮೆ ನಿಮಗೆ ಈಗ ಕಿಡ್ನಿ ಕಾಯಿಲೆ ಇದೆ, ಎಸ್ಪೆಷಲಿ ಕಿಡ್ನಿ ಕಾಯಿಲೆಯಲ್ಲಿ ಕಾಯಿಲೆ ಮುಂದುವರಿಲಿಕ್ಕೆ ಎರಡು ಇಂಪಾರ್ಟೆಂಟ್ ಕಾರಣ ಅಂತಂದರೆ, ಒಂದು ಶುಗರ್ ಇರೋರಲ್ಲಿ ಶುಗರ್ ಕಂಟ್ರೋಲ್ ಮಾಡೋದು, ಇನ್ನೊಂದು ಬಿ ಪಿ ಇರೋರಲ್ಲಿ ಬಿ ಪಿ ಕಂಟ್ರೋಲ್ ಮಾಡೋದು, ಮತ್ತು ಈ ಪ್ರೋಟೀನ್ ಲೀಕನ್ನು ನಿಲ್ಲಿಸೋದು. ಪ್ರೋಟೀನ್ ಲೀಕ್ ನಿಲ್ಲಿಸಲಿಕ್ಕೆ ಹಲವಾರು ಔಷಧಿಗಳಿವೆ, ಅದರಲ್ಲಿ ಮುಖ್ಯವಾದದ್ದು ನಾವು ಎ ಸಿ ಇನಿಬಿಟರ್ಸ್ ಆ್ಯಂಡ್ ಎ ಆರ್ ಬಿಸ್ ಅಂತ ಹೇಳ್ತೇವೆ, ಆ್ಯಂಗಿಯೋಟೆನ್ಸಿನ್ ರೆಸೆಪ್ಟಾರ್ ಬ್ಲಾಕರ್ಸ್. ಇದು ಪ್ರತಿಯೊಬ್ಬ ಡಾಕ್ಟ್ರಿಗೂ ಗೊತ್ತಿರುತ್ತದೆ. ಸೊ ನಿಮಗೆ ಪ್ರೋಟೀನ್ ಲೀಕ್ ಇದೆ ಅಂತ ಒಮ್ಮೆ ಸ್ಕ್ರೀನಿಂಗಲ್ಲಿ ಗೊತ್ತಾಯಿತು ಅಂದರೆ ಆಟೋಮ್ಯಾಟಿಕ್ಕಾಗಿ ಪ್ರತಿಯೊಬ್ಬ ಡಾಕ್ಟ್ರು ಈ ಒಂದು ಔಷಧಿಯನ್ನು ಸ್ಟಾರ್ಟ್ ಮಾಡ್ತಾರೆ, ಈ ಎ ಸಿ ಇನಿಬಿಟರ್ಸ್ ಆ್ಯಂಡ್ ಎ ಆರ್ ಬಿಸ್. ಇವು ಎಷ್ಟು ಒಳ್ಳೆಯ ಔಷಧಿಗಳು ಅಂತಂದರೆ ಬಹಳ ಸಸ್ತವಾಗಿ ಸಿಗ್ತವೆ, ಚೀಪಾಗಿ ಸಿಗ್ತದೆ, ಮತ್ತು ದೇ ಹ್ಯಾವ್ ವೆರಿ ಗುಡ್ ಎಫೆಕ್ಟ್. ಇದನ್ನು ನೀವು ತಕ್ಕೊಂಡ್ರೆ ನಿಮ್ಮ ಏನು ಪ್ರೋಟೀನ್ ಲೀಕ್ ಇದೆ ಅದನ್ನು ನಾವು ತಡೆಗಟ್ಟಬಹುದು, ರಿವರ್ಸ್ ಕೂಡ ಮಾಡಬಹುದು, ಹಾಗೂ ಈ ಕಿಡ್ನಿ ವೈಫಲ್ಯ ಮುಂದುವರಿಯೋದನ್ನು ಕೂಡ ನಾವು ಬ್ರೇಕ್ ಹಾಕಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕಿಡ್ನಿ ವೈಫಲ್ಯ ಇದ್ದು ಅವರು ಈ ಮಾತ್ರೆ ಮೇಲೆ ಇದ್ದಾರಾ ಇಲ್ವಾ ಅಂತ ನೀವು ಗಮನ ಹರಿಸಬೇಕು. ಇದನ್ನು ನಾವು ಯೂಶುವಲಿ ಶುರುವಿನಲ್ಲಿ ಕೊಡ್ತೇವೆ, ಯಾವಾಗ ಕಿಡ್ನಿ ವೈಫಲ್ಯ ಸಂಪೂರ್ಣ ಆದಾಗ ಇದನ್ನು ಕೊಡೋದಿಲ್ಲ. ಹಾಗಾಗಿ ಶುರುವಲ್ಲೇ ಗೊತ್ತಾದಾಗ ಈ ಔಷಧಿ ತಗೊಂಡ್ರೆ ಬಹಳ ಉತ್ತಮವಾದದ್ದು, ಹಾಗೂ ಮೂತ್ರಪಿಂಡ ವೈಫಲ್ಯವನ್ನು ಮುಂದುವರಿದ ಹಾಗೆ ನಾವು ತಡೆಗಟ್ಟಬಹುದು ಅಂತ ಹೇಳ್ತೇನೆ. ಇನ್ನು ಈ ಇದು ಈ ಕಾಯಿಲೆ ಇರುವವರು ಕೋವಿಡ್ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಬಹುದಾ? ಕೆಲವರು ಹಿಂಜರಿತಾರೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ತದೆ ಅಂತ. ಇದು ಬಹಳ ಉತ್ತಮವಾದ ಪ್ರಶ್ನೆ ಬರುತ್ತೆ ನಮ್ಮಲ್ಲಿಯೂ. ಈಗ ಕೋವಿಡ್ ಬಂದು ಆಲ್ಮೋಸ್ಟ್ ಈಗ 2 ವರ್ಷ ಆಯ್ತಾ ಬಂದ್ರು, ಜನರಿಗೆ ಅದೊಂದು ಭಯ ಇದ್ದೇ ಇದೆ, ವ್ಯಾಕ್ಸಿನ್ ತಗೋಬೇಕಾ ತಗೋಬಾರ್ದ ಅಂತ. ನಾವು ನಮ್ಮ ಪೇಷಂಟ್ಗಳಿಗೂ ಕೂಡ ಕೊಡ್ತಿದ್ದೇವೆ. ಯಾವುದೇ ರೀತಿಯ ಮೂತ್ರಪಿಂಡ ವೈಫಲ್ಯ ಇರ್ಬೋದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುವಂತಹ ರೋಗಿ ಇರ್ಬೋದು, ಎಲ್ಲ ರೋಗಿಗಳಿಗೂ ಕೂಡ ಕೋವಿಡ್ ವ್ಯಾಕ್ಸಿನ್ ತಗೋಬೋದು. ಹಾಗೂ ಮೂತ್ರಪಿಂಡ ವೈಫಲ್ಯ ಇರೋರಿಗೆ ಹಲವಾರು ವಿಧದ ವ್ಯಾಕ್ಸಿನ್ ಕೊಡ್ತೇವೆ. ಸೊ ಅವೆಲ್ಲವನ್ನೂ ಕೂಡ ಪೇಷಂಟ್ ತಗೋಬೋದು, ಅದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ಇನ್ನು ನಾವು ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡಬೇಕು. ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಇರ್ತದೆ ಅವ್ರಿಗೆ ಮುಂದೆ ರೋಗಿಗಳಿಗೆ ಅಂತ? ಮೂತ್ರಪಿಂಡ ವೈಫಲ್ಯ ಆದರೆ ಪರ್ಮನೆಂಟಾಗಿ, ಅಂದರೆ ಒಮ್ಮೆ ಅಡ್ವಾನ್ಸ್ಡ್ ರೀನಲ್ ಫೇಲ್ಯೂರ್ ಆಯ್ತಂತಂದರೆ ನಮಗಿರೋದು ಮೂರೇ ಆಪ್ಷನ್, ಅಂದರೆ ಕಿಡ್ನಿಗಳೆರಡು ಕೆಲಸ ಮಾಡ್ತಾ ಇಲ್ಲ ಅಂತ ಆಗ್ತದೆ. ನಮ್ಮ ದೇಹದಲ್ಲಿ ಕೆಟ್ಟದ್ದೆಲ್ಲ ಸೇರಿಕೊಂಡಿರುತ್ತೆ, ಮತ್ತು ಬಾವು ಶುರುವಾಗಿರ್ತದೆ ಕಾಲಲ್ಲಿ ಮತ್ತು ಮುಖದಲ್ಲಿ, ಮೂತ್ರ ಕೂಡ ಬರ್ತಾ ಇರೋದಿಲ್ಲ ಯಾಕಂದರೆ ಕಿಡ್ನಿ ವರ್ಕ್ ಮಾಡ್ತಾ ಇರೋದಿಲ್ಲ. ಸೊ ನಾವು ಅದಕ್ಕೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಮೂತ್ರಪಿಂಡ ರೀಪ್ಲೇಸ್ಮೆಂಟ್, ಅಂದರೆ ಕಿಡ್ನಿ ಕೆಲಸ ಮಾಡ್ತಿಲ್ಲ ಅದಕ್ಕೆ ರೀಪ್ಲೇಸ್ಮೆಂಟ್ ಥೆರಪಿ ಮಾಡಬೇಕು. ಸೊ ಇದರಲ್ಲಿ ಮೂರು ವಿಧ ಇದೆ, ಒಂದು ಹಿಮೋಡಯಾಲಿಸಿಸ್, ಎರಡು ಪೆರಿಟೋನಿಯಲ್ ಡಯಾಲಿಸಿಸ್, ಇನ್ನೊಂದು ಟ್ರಾನ್ಸ್ಪ್ಲಾಂಟೇಷನ್. ಸೊ ಈಗ ಮೂರು ಇದರಲ್ಲಿ ಏನು ನಾವು ಮಾಡೋದು, ಒಂದು ನಿಮ್ಮ ರಕ್ತದಲ್ಲಿ ಇರತಕ್ಕಂಥ ಕೆಟ್ಟ ಅಂಶಗಳನ್ನು ತೆಗೆದು ರಕ್ತವನ್ನು ಕ್ಲೀನ್ ಮಾಡಿ, ಅಂದರೆ ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಹೇಳ್ತೇವೆ ಅದಕ್ಕೆ, ಡಯಲೈಸರ್ ಅಂತ ಹೇಳ್ತೇವೆ, ಅದರಲ್ಲಿ ರಕ್ತವನ್ನು ಅದರ ಮೂಲಕ ಹರಿಸಿದಾಗ ಅದು ಕೆಟ್ಟದ್ದನ್ನೆಲ್ಲ ತೆಗೆಯುತ್ತದೆ, ಮತ್ತು ಒಳ್ಳೆಯ ರಕ್ತ ವಾಪಸ್ ಪೇಷಂಟ್ ಅಥವಾ ರೋಗಿಗೆ ವಾಪಸ್ ಮಾಡ್ತೇವೆ.
ಸೊ ಇದು ಹಿಮೋಡಯಾಲಿಸಿಸ್. ಸೊ ಈ ಥರ ಈ ರಿಪ್ಲೇಸ್ಮೆಂಟ್ ಥೆರಪೀಸ್ಗಳನ್ನು ಯೂಸ್ ಮಾಡ್ಬೋದು. ಓಕೆ, ಹಿಮೋಡಯಾಲಿಸಿಸ್ ಅಂತ ಹೇಳಿದೆ ಡಾಕ್ಟರ್, ಆಗ ಅದರಲ್ಲಿ ಏನಾದರೂ ವಿಧಗಳಿವೆಯಾ ಅಥವಾ ಮತ್ತೆ ಅದಕ್ಕೆ ಎಷ್ಟು ಕಾಸ್ಟ್ ಆಗ್ತದೆ, ಒಂದು ಡಿಟೇಲ್ಡ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳುವುದಾದ್ರೆ? ಹೌದು, ನಮ್ಮ ದೇಶದಲ್ಲಿ ತಗೊಂಡ್ರೆ ಅಮಾಂಗ್ ಮೂರರಲ್ಲಿ ಹಿಮೋಡಯಾಲಿಸಿಸ್ ಆಗಲಿ ಪೆರಿಟೋನಿಯಲ್ ಟ್ರಾನ್ಸ್ಪ್ಲಾಂಟ್ ಆಗಲಿ ಹೆಚ್ಚಿನ ಪ್ರಾಕ್ಟೀಸ್ ಇರತಕ್ಕಂಥದ್ದು ಹಿಮೋಡಯಾಲಿಸಿಸ್. ನಿಮಗೆ ಗೊತ್ತಿರ್ಬೋದು ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಒಂದು ಹಿಮೋಡಯಾಲಿಸಿಸ್ ಸೆಂಟರ್ ಇರ್ತದೆ. ಈ ಹಿಮೋಡಯಾಲಿಸಿಸನ್ನು ನೀವು ನಮ್ಮ ಡೆವಲಪಿಂಗ್ ಎಲ್ಲ ಡೆವಲಪ್ಡ್ ಕಂಟ್ರಿ ಅಂತ ತಗೊಂಡ್ರೆ ಇದರಲ್ಲಿ ಹಲವಾರು ವಿಧಗಳಿವೆ. ಒಂದು ಇನ್ ಸೆಂಟರ್, ಅಂದರೆ ನೀವು ಆಸ್ಪತ್ರೆಗೆ ಹೋಗಿ ಅಲ್ಲಿ ಹಿಮೋಡಯಾಲಿಸಿಸ್ ಒಂದು ಮಿಷಿನ್ ಇರ್ತದೆ, ನಿಮಗೆ 4-5 ಗಂಟೆ ಡಯಾಲಿಸಿಸ್ ಮಾಡ್ತೇವೆ. ಅದರಲ್ಲಿ ಏನಪ್ಪ ಅಂದರೆ ನಿಮಗೆ ರಕ್ತವನ್ನು ಹೊರಗೆ ತೆಗೆದು ಒಂದು ಡಯಾಲೈಸರ್ ಮೂಲಕ ಹರಿಸಿ ಕ್ಲೀನ್ ಮಾಡಿ ವಾಪಸ್ ನಿಮ್ಮ ದೇಹಕ್ಕೆ ಹಾಕ್ತೇವೆ. ಇದು ಇನ್ ಸೆಂಟರ್ ಹಿಮೋಡಯಾಲಿಸಿಸ್ ಅಂತ ಹೇಳ್ತೇವೆ. ಈ ಡಯಾಲೈಸರ್ ಏನಂತ ಹೇಳಿದ್ವಿ, ಇದರಲ್ಲೂ ಕೂಡ ಹಲವಾರು ವಿಧಗಳಿರ್ತದೆ. ಅಂದರೆ ಹೆಚ್ಚಿನ ಕೆಟ್ಟ ಅಂಶಗಳನ್ನು ತೆಗಿಲಿಕ್ಕೆ ಒಂದು ಡಯಾಲೈಸರ್ ಇರ್ತದೆ, ಅದಕ್ಕೆ ಹೈ ಫ್ಲಕ್ಸ್ ಅಂತ ಹೇಳ್ತೇವೆ. ಮತ್ತು ಕೆಲವೇ ಅಂಶಗಳನ್ನು ತೆಗಿಲಿಕ್ಕೆ ಲೋ ಫ್ಲಕ್ಸ್ ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ವಿಧ ಅಂದರೆ ನಮ್ಮ ದೇಶದಲ್ಲಿ ಅಷ್ಟು ಪ್ರಾಕ್ಟೀಸ್ ಇಲ್ಲ, ಹೊರ ದೇಶಗಳಲ್ಲಿ ಬಹಳ ಪ್ರಾಕ್ಟೀಸ್, ಅದಕ್ಕೆ ಹೋಮ್ ಡಯಾಲಿಸಿಸ್. ಅಂದರೆ ಮನೆಯಲ್ಲೇ ಡಯಾಲಿಸಿಸ್ಗೆ ಮಾಡಬೇಕಾದಂಥ ಎಲ್ಲ ಫೆಸಿಲಿಟಿಯನ್ನು ಮಾಡಿಕೊಡ್ತಕ್ಕಂಥದ್ದು. ಪೇಷಂಟ್ ರಾತ್ರಿ ಮಲಗೋಕ್ಕೆ ಮೊದಲು ಅವನು ಡಯಾಲಿಸಿಸ್ಗೆ ಅವನ್ನೇ ಅಟ್ಯಾಚ್ ಮಾಡ್ಕೋತಾನೆ, ಸೊ ದಟ್ ಬೆಳಿಗ್ಗೆವರೆಗೆ ಡಯಾಲಿಸಿಸ್ ಆಗ್ತದೆ. ಸೊ ಬೆಳಿಗ್ಗೆ ಅವನು ದೈನಂದಿನ ಕಾರ್ಯ ಮಾಡಲಿಕ್ಕೆ ಹೋಗ್ಬೋದು. ಇದಕ್ಕೆ ಹೋಮ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಸೊ ಒಬ್ಬ ಮನುಷ್ಯ ಹಿಮೋಡಯಾಲಿಸಿಸನ್ನು ಆಸ್ಪತ್ರೆಯಲ್ಲೂ ಕೂಡ ಮಾಡ್ಬೋದು, ಮತ್ತು ಅವರ ಮನೆಯಲ್ಲೂ ಕೂಡ ಮಾಡ್ಬೋದು. ಹೌದು, ಫೆಸಿಲಿಟಿ ಇದ್ದರೆ ಹೌದು ಮನೆಯಲ್ಲೂ ಕೂಡ ಮಾಡ್ಬೋದು. ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಪೇಷಂಟೇ ಅದನ್ನು ಮಾಡ್ಕೋಬಹುದು. ಓಕೆ, ಪೇಷಂಟೇ ಅವ್ರು ಮಾಡ್ಕೊಳ್ಬಹುದು, ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀರಾ? ಆಫ್ ಕೋರ್ಸ್, ಈ ಹಿಮೋಡಯಾಲಿಸಿಸ್ ಮಾಡಲಿಕ್ಕೆ ಟ್ರೈನಿಂಗ್ನ ಅವಶ್ಯಕತೆ ಬಹಳ ಇರ್ತದೆ. ಓಕೆ, ನಮ್ಮ ದೇಶದಲ್ಲಿ ಕೆಲವು ಕಡೆ ಈಗ ಟೆಕ್ನಿಷಿಯನ್ ಇದನ್ನು ಮಾಡಲಿಕ್ಕೆ ಯಾರು ಮಾಡ್ತಾರೆ ಅವರಿಗೆ ಟೆಕ್ನಿಷಿಯನ್ ಅಂತ ಕರಿತೇವೆ, ಅವರು ಕೂಡ ಮನೆಗೆ ಹೋಗಿ ಕೆಲವು ಪೇಷಂಟ್ಗಳಿಗೆ ಮಾಡಿ ಕೂಡ ಬರ್ತಾರೆ. ಸೊ ಈ ಫೆಸಿಲಿಟಿ ಎರಡರ ಕಡೆಯನ್ನು ಮಾಡ್ಕೋಬಹುದು. ಓಕೆ, ಹಾಗೇನು ಡಾಕ್ಟರ್, ಇನ್ನು ಫಿಸ್ಟುಲಾ ಅಂತ ಹೇಳಿದ್ರೆ ಏನು, ಅದನ್ನು ಯಾವಾಗ ಅಂದರೆ ಯಾರಿಗೆ ನಾವು ಆಪರೇಷನ್ ಮಾಡಬೇಕಾಗ್ತದೆ ಅಂತ? ಈ ಪ್ರತಿಯೊಂದು ಮಾಡಲಿಕ್ಕೆ ಈಗ ನಾನು ಹಿಮೋಡಯಾಲಿಸಿಸ್ಗೆ ಹೇಳಿದೆ ರಕ್ತವನ್ನು ತೆಗೆದು ಮಿಷಿನಲ್ಲಿ ಕ್ಲೀನ್ ಮಾಡಿ ವಾಪಸ್ ಹಾಕಬೇಕು ಅಂತ. ರಕ್ತ ತೆಗಿಲಿಕ್ಕೆ ಹಾಗೆ ನಾವು ಸಣ್ಣ ಸಿರಿಂಜಲ್ಲಿ ಚುಚ್ಚಿದ್ರೆ ರಕ್ತ ಸಾಲೋದಿಲ್ಲ, ಅದು 200-300 ml/min ಅಂದರೆ ಅಷ್ಟು ಸ್ಪೀಡಲ್ಲಿ ಬರಬೇಕು ಹೊರಗಡೆಗೆ, ಅದನ್ನು ಚಂದ ಡಯಾಲೈಸರ್ಲಿ ಕ್ಲೀನ್ ಮಾಡಬೇಕು ಅಂದರೆ. ಸೊ ಹಾಗಾಗಿ ಅದನ್ನು ತೆಗಿಲಿಕ್ಕೆ ನಿಮಗೆ ದೊಡ್ಡ ನರ ಬೇಕು, ಅಂದರೆ ವೈನ್ಸ್ ಅಂತ ಏನು ಹೇಳ್ತೇವೆ ಹಾಗೆ. ಸೊ ನಮ್ಮಲ್ಲಿ ವೈನ್ಸ್ ಅಂದರೆ ಸೆಂಟ್ರಲ್ ವೈನ್ಸ್, ಅಂದರೆ ಕುತ್ತಿಗೆ ಹತ್ರ ಇರತಕ್ಕಂಥ ವೈನ್ಸ್ ದೊಡ್ಡದಿದೆ, ಬಟ್ ನಾವು ಪ್ರತಿ ಬಾರಿಯೂ ನಿಮಗೆ ಕುತ್ತಿಗೆಯಲ್ಲಿ ಚುಚ್ಚಿ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫಿಸ್ಟುಲ ಅಂತಂದರೆ ನಮ್ಮ ಕೈಯಲ್ಲಿ ಈ ಒಂದು ಹ್ಯಾಂಡ್ಸಲ್ಲಿ ವೈನ್ಸ್ ಮತ್ತು ಆರ್ಟರಿಯನ್ನು ಜಾಯಿನ್ ಮಾಡ್ತೇವೆ, ಆಗ ವೈನ್ಸ್ ಎಲ್ಲ ದಪ್ಪ ಆಗ್ತದೆ. ಈ ಫಿಸ್ಟುಲವನ್ನು ನಾವು ಚುಚ್ಚಲಿಕ್ಕೆ ಅಂದರೆ ರಕ್ತವನ್ನು ತೆಗೆದು ಕ್ಲೀನ್ ಮಾಡಿ ವಾಪಸ್ ರಕ್ತವನ್ನು ಪೇಷಂಟ್ ಅಥವಾ ರೋಗಿಗೆ ವಾಪಸ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇದಕ್ಕೆ AV ಫಿಸ್ಟುಲಾ ಅಥವಾ ಹಿಮೋಡಯಾಲಿಸಿಸ್ ಅಕ್ಸೆಸ್ ಅಂತ ಹೇಳ್ತೇವೆ. ಅದು ಮಾಡಲಿಲ್ಲ ಅಂತಂದರೆ ನಾವು ಡಯಾಲಿಸಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗೆ ಡಾಕ್ಟರ್, ಇನ್ನೊಂದು ಆಗ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ನೀವು ಹೇಳಿದ್ರಿ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು. ಹಾಗೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳಿದ್ರೆ ಏನು, ಹಾಗೆ ಅದರ ಉಪಯೋಗಗಳೇನು ಅಂತ? ಹೌದು ಪ್ರಗತಿ ಅವರೇ, ಈಗ ಪ್ರತಿ ದೇಶದಲ್ಲೂ ಒಂದೊಂದು ಪ್ರಿಡಾಮಿನೆಂಟ್ ಇರ್ತದೆ. ಈಗ ನಮ್ಮ ದೇಶದಲ್ಲಿ ಹಿಮೋಡಯಾಲಿಸಿಸ್ ಜಾಸ್ತಿ ಹೆಚ್ಚಿನ ಒಂದು ಪ್ರಾಕ್ಟೀಸ್ನಲ್ಲಿದೆ. ಕೆಲವು ದೇಶಗಳು ತಗೊಂಡ್ರೆ ಅವರಲ್ಲಿ ಈ ಪೆರಿಟೋನಿಯಲ್ ಡಯಾಲಿಸಿಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಎರಡೂ ಡಯಾಲಿಸಿಸ್ ಒಂದೇ ಈಕ್ವಲ್ ಅಂತಲೇ ತಗೋಬೋದು. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಏನಪ್ಪ ಅಂದರೆ ನಮ್ಮ ಹೊಟ್ಟೆಯಲ್ಲಿ ನಾವು ಒಂದು ಕೆಥೆಟರ್ ಇಡ್ತೇವೆ, ಅಲ್ಲಿಗೆ ನಾವು ಈ ಕೆಟ್ಟದ್ದನ್ನೆಲ್ಲ ತೆಗಿಲಿಕ್ಕೆ ಒಂದು ಫ್ಲೂಯಿಡ್ ಒಳಗಡೆ ಹಾಕ್ತೇವೆ, ಅದು ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟದ್ದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ಅದನ್ನು ಅದೇ ಟ್ಯೂಬ್ ಮೂಲಕ ಹೊರಗಡೆ ಹಾಕ್ತೇವೆ. ಆ ಟ್ಯೂಬ್ ನಮ್ಮ ಹೊಟ್ಟೆಯಲ್ಲಿ ಯಾವಾಗಲೂ ಪರ್ಮನೆಂಟ್ ಆಗಿರ್ತದೆ. ಇದರದ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ರೋಗಿ ಈ ಪೆರಿಟೋನಿಯಲ್ ಡಯಾಲಿಸಿಸ್ನ ಅವರ ಮನೆಯಲ್ಲೇ ಮಾಡ್ಕೋಬೋದು, ರೋಗಿ ಆಸ್ಪತ್ರೆಗೆ ಬರತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಹಿಮೋಡಯಾಲಿಸಿಸ್ ಏನಪ್ಪ ಅಂದರೆ ವಾರಕ್ಕೆ 2 ಅಥವಾ 3 ಬಾರಿ ಮಾಡ್ತೇವೆ, ಅಂದರೆ ರೋಗಿಯನ್ನು ಆಸ್ಪತ್ರೆಗೆ ಕರಿತೇವೆ ಸೋಮವಾರ, ಬುಧವಾರ, ಶುಕ್ರವಾರ ಹಾಗೆ ದಿನದಲ್ಲಿ 4 ಗಂಟೆ ಮಾಡ್ತೇವೆ, ಮತ್ತು ಮನೆಗೆ ಕಳಿಸ್ತೇವೆ. ಸೊ ಅಂದರೆ ಏನೆಲ್ಲ ಕೆಟ್ಟದು ಅವನ ದೇಹದಲ್ಲಿ ತುಂಬಿಕೊಂಡಿರುತ್ತೆ ಆ 4 ಗಂಟೆಲೇ ಬೇಗ ತೆಗೆದುಬಿಡ್ತೇವೆ, ಅದು ಸುಮಾರು ಏರ್ಪೇರ್ ಮಾಡ್ತಕ್ಕಂಥದ್ದು ಆಗ್ತದೆ. ಅದೇ ಪೆರಿಟೋನಿಯಲ್ ಡಯಾಲಿಸಿಸ್ ಹಾಗಲ್ಲ, ಆ ಫ್ಲೂಯಿಡನ್ನು ನಾವು ದಿನಪೂರ್ತಿ ಹಾಕ್ತಾ ಇರ್ತೇವೆ, ಅಂದರೆ ಪೇಷಂಟೇ ಮಾಡ್ಕೊಳ್ಳೋದು, ಇಟ್ ಇಸ್ ಸೆಲ್ಫ್. ಸೊ ಅವನಿಗೆ ಫ್ಲೂಯಿಡ್ ಹಾಕ್ಕೊಡೋದು ಮತ್ತು ತೆಗೆಯೋದನ್ನು ಹೇಳ್ಕೊಡ್ತೇವೆ. ಸೊ ಅವನು ಮನೆಯಲ್ಲೇ ಪ್ರತಿ ಸಲ ಒಮ್ಮೆ ಫ್ಲೂಯಿಡ್ ಹಾಕಿದರೆ 4-5 ಗಂಟೆ ಬಿಡೋದು, ಆಗ ಕೆಟ್ಟದ್ದೆಲ್ಲ ಬಂದು ತುಂಬಿರುತ್ತೆ, ಮತ್ತು ಅದನ್ನು ಡ್ರೈನ್ ಮಾಡೋದು, ಸೊ ಇನ್ ಮತ್ತು ಔಟ್ ಅಂತ ಹೇಳ್ತೇವೆ. ಸೊ ಹಾಗೆ ಅವನು ದಿನದಲ್ಲಿ 3 ಅಥವಾ 4 ಬಾರಿ ಮಾಡಲಿಕ್ಕೆ ಹೇಳ್ತೇವೆ. ಇದು ಕಂಟಿನ್ಯೂಸ್ ಪ್ರಾಸೆಸ್ ಆದ್ದರಿಂದ ಏನಾಗ್ತದೆ, ಈ ಏನು ಕೆಟ್ಟದ್ದನ್ನೆಲ್ಲ ತೆಗಿತೇವೆ ಅದು ಸ್ಮೂತಾಗಿ ಆಗ್ತಿರುತ್ತದೆ. ಅಂದರೆ ಆಲ್ಮೋಸ್ಟ್ ನಿಮ್ಮ ಕಿಡ್ನಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದಾಗೆ ಅನಿಸ್ತಾ ಇರ್ತದೆ. ಓಕೆ, ಎಷ್ಟು ಟೈಮ್ ತನಕ ಮಾಡಬೇಕು ಇದನ್ನು? ಒಮ್ಮೆ ಈ ಡಯಾಲಿಸಿಸ್ ಆಗಲಿ ಏನೇ ಆಗಲಿ
ಪರ್ಮನೆಂಟ್ ಆಗಿ ಮೂತ್ರಪಿಂಡ ವೈಫಲ್ಯ ಆಯಿತು ಅಂದರೆ ಇವು ಲೈಫ್ ಟೈಮ್ ಮಾಡಬೇಕಾಗ್ತದೆ. ಹಾಗಾಗಿ ಯಾವುದೇ ಮೂತ್ರಪಿಂಡ ವೈಫಲ್ಯ ಇರತಕ್ಕಂಥ ರೋಗಿಗೆ ನಾವು ಹೀಮೋಡಯಾಲಿಸ್ ಆಗಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಆಗಲಿ ಈ ಡಯಾಲಿಸಿಸ್ಗಿಂತ ಉತ್ತಮವಾದದ್ದೇ ಟ್ರಾನ್ಸ್ಪ್ಲಾಂಟೇಷನ್. ಅವರಿಗೆ ಯಾವಾಗಲೂ ನಾವು ಹೇಳೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳಿ ಅಂತ. ಅನ್ಲೆಸ್ ಪೇಷಂಟು ಬಹಳ ವಯಸ್ಸಾದವರಾಗಿದ್ದು ಅವರಿಗೆ ಬೇರೆ ಎಲ್ಲ ಕಾಯಿಲೆಗಳಿತ್ತು, ಲಿವರ್ ಪ್ರಾಬ್ಲಮ್ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು, ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ಫಿಟ್ ಇಲ್ಲ ಅಂದಾಗ ಮಾತ್ರ ಅವ್ರಿಗೆ ನಾವು ಬೇಡ ಅಂತ ಹೇಳ್ತೇವೆ. ಇಲ್ಲ ಅಂದರೆ ಪ್ರತಿಯೊಬ್ಬ ಮೂತ್ರಪಿಂಡ ವೈಫಲ್ಯ ಇರತಕ್ಕಂಥ ರೋಗಿಗೆ ಉತ್ತಮವಾದ ಚಿಕಿತ್ಸೆ ಮೂತ್ರಪಿಂಡ ಕಸಿ. ಓಕೆ, ನಾನೀಗ ಅದ್ರ ಬಗ್ಗೆನೇ ನಾನು ಮಾತಾಡ್ಬೇಕು ಅಂದ್ಕೊಂಡೆ. ಮೂತ್ರಪಿಂಡದ ಕಸಿನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ, ಸೊ ಯಾಕೆ ಅದು ಬೆಸ್ಟ್ ಅಂತ ಹೇಳಿ ನೀವು ಈಗಲೇ ಅಷ್ಟೇ ಹೇಳಿದ್ದೀರಾ ನೀವು? ಅಂದರೆ ಈಗ ನಾನು ಸಿಂಪಲ್ ಆಗಿ ಹೇಳೋದಂತಂದರೆ, ಈಗ ನೀವು ಏನೋ ಒಂದು ಪರ್ಚೇಸ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ, ಅದಕ್ಕೆ ರೀಪ್ಲೇಸ್ಮೆಂಟ್ ಅಂದರೆ ಸೇಮ್ ಮತ್ತೆ ಅದನ್ನು ತಗೋಬೇಕು. ಈಗ ನೀವು ಚಿನ್ನ ತಗೊಂಡಿದ್ದಾನೆ ಅಂತಂದರೆ ಮತ್ತೆ ಚಿನ್ನವನ್ನೇ ತಗೋಬೇಕು, ಅದಕ್ಕೆ ನೀವು ಸಿಲ್ವರು ಇಲ್ಲ ಬೇರೆ ಏನೋ ತಗೊಂಡು ಇದು ಮಾಡಿದ್ರೆ ದಟ್ ವಿಲ್ ನಾಟ್ ಬಿಕಮ್ ಗೋಲ್ಡ್. ಹಾಗೆ ಇಲ್ಲಿಯೂ ನಮ್ಮದು ಫೇಲ್ ಆಗಿರೋದು ಮೂತ್ರಪಿಂಡ. ನಾವು ಏನು ಆರ್ಟಿಫಿಷಿಯಲ್ ಆಗಿ ಮಾಡ್ತೇವೆ, ಈಗ ಹೀಮೋಡಯಾಲಿಸಿಸ್ ಆಗಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಆಗಲಿ, ಸಂಪೂರ್ಣವಾಗಿ ಮೂತ್ರಪಿಂಡವನ್ನು ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮೂತ್ರಪಿಂಡ ನಾವು ಶುರುವಲ್ಲಿ ಡಿಸ್ಕಸ್ ಮಾಡಿದಾಗೆ ಹಲವಾರು ಕಾರ್ಯಗಳನ್ನು ಮಾಡ್ತದೆ ಮತ್ತು ಹಲವಾರು ಮೈನ್ಯೂಟ್ ಕಾರ್ಯಗಳು ನಮಗೆ ಇನ್ನೂ ತಿಳಿದೂ ಇರಲ್ಲ. ಸೊ ಈಗ ಒಬ್ಬ ಮನುಷ್ಯನಿಗೆ ಅಷ್ಟೆಲ್ಲ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಮೂತ್ರಪಿಂಡ ವೈಫಲ್ಯ ಆದಾಗ ನಾವು ಏನೇ ಆರ್ಟಿಫಿಷಿಯಲ್ ಆಗಿ ಎಷ್ಟೇ ಇಂಪ್ರೂವೈಸ್ ಮಾಡಿದ್ರು ಈಗ ಮತ್ತೊಂದು ಮೂತ್ರಪಿಂಡ ಹಾಕಿದರೆ ಅದು ಎಲ್ಲ ಕಾರ್ಯಗಳನ್ನು ಮಾಡುತ್ತೆ. ಮತ್ತೆ ಅದು 24 ಗಂಟೆ ಅವನ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಅಂಶನ ತೆಗಿತಾ ಇರುತ್ತೆ. ಸೊ ಹಾಗಾಗಿ ಮೂತ್ರಪಿಂಡ ಕಸಿಯೇ ಒಂದು ಉತ್ತಮವಾದ ಚಿಕಿತ್ಸೆ. ಈಗ ಯಾರು ಡೊನೇಟ್ ಮಾಡಬಹುದು ಸರ್ ಮೂತ್ರಪಿಂಡ ಕಾಯಿಲೆ? ಈಗ ಮೂತ್ರಪಿಂಡ ಒಬ್ಬನಿಗೆ ದೊರೀಬೇಕು ಅಂತಂದರೆ ನಾವು ರೆಕಮೆಂಡ್ ಮಾಡೋದು ರಿಲೇಟೆಡ್ ಡೋನರ್ಸ್, ಅಂದರೆ ಸಂಬಂಧಿಕರಲ್ಲೇ ಯಾರಾದರೂ ಡೊನೇಟ್ ಮಾಡಿದ್ರೆ ಬಹಳ ಉತ್ತಮ. ಎಸ್ಪೆಷಲಿ ಅಪ್ಪ ಅಮ್ಮ ಅಥವಾ ಅಣ್ಣ ತಂಗಿ ಅಥವಾ ಹೆಂಡತಿ ಅಥವಾ ಹೆಂಡತಿಗೆ ಪ್ರಾಬ್ಲಮ್ ಇದ್ದರೆ ಗಂಡ, ಹೀಗೆ ಸಂಬಂಧದಲ್ಲಿ ಮೂತ್ರಪಿಂಡವನ್ನು ಒಬ್ಬರಿಗೊಬ್ಬರು ದಾನ ಮಾಡಿದರೆ ಬಹಳ ಉತ್ತಮ. ಅದಕ್ಕೆ ಲೈವ್ ರಿಲೇಟೆಡ್ ಅಂತ ಹೇಳ್ತೇವೆ, ಅಂದರೆ ಜೀವಂತ ಇರುವಾಗ ರಿಲೇಟೆಡ್ ಕೊಡೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಒಂದು ದೇವರು ಯಾಕೆ 2 ಕಿಡ್ನಿ ಕೊಟ್ಟ ಅಂತಂದರೆ ನನ್ನ ಪ್ರಕಾರ ಒಂದನ್ನು ಯಾರಿಗಾದರೂ ಡೊನೇಟ್ ಮಾಡ್ಬೋದು ಅಂತಲೇ ತಗೋಬೋದು. ಹೌದು, ಸೊ ಯಾಕೆಂದರೆ ಇದು ಒಂದು ಉತ್ತಮವಾದಂಥ ದಾನ. ಯಾಕೆಂದರೆ ಅವ್ರಿಗೆ ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೆ ಅಂದರೆ, ನೀವು ಒಮ್ಮೆ ಅವರಿಗೆ ಒಂದು ಮೂತ್ರಪಿಂಡ ಕೊಟ್ಟರೆ ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಒಂದು ಮೂತ್ರಪಿಂಡ ಸಾಕು. ಸೊ ಈ ಮೂತ್ರಪಿಂಡ ಮತ್ತೆ ಅವನಿಗೆ ದೈನಂದಿಕವಾಗಿ ಎಲ್ಲ ರೀತಿಯಲ್ಲೂ ಓಡಾಡ್ಬೋದು, ಆಟ ಆಡ್ಬೋದು, ಬೇರೆಯವ್ರ ಜೊತೆ ಬೆರೀಬೋದು, ಅವನಿಗೆ ಹಾಸ್ಪಿಟ್ಲಿಗೆ ಹೋಗಬೇಕು, ಡಯಾಲಿಸಿಸ್ ಮಾಡಬೇಕು, ಮತ್ತು ನೀರು ಕಮ್ಮಿ, ನಾನು ಏನೆಲ್ಲ ಪಥ್ಯ ಹೇಳಿದೆ ಅವೆಲ್ಲ ರಿಸ್ಟ್ರಿಕ್ಷನ್ ಕೂಡ ಹೊರಗೆ ಬರ್ಬೋದು. ಸೊ ಹಾಗಾಗಿ ಮೂತ್ರಪಿಂಡ ವೈಫಲ್ಯವನ್ನು ಒಂದು ಲೈವ್, ಇನ್ನೊಂದು ಮರಣದ ನಂತರ, ಮರಣದ ನಂತರವೂ ಕೂಡ ಕೊಡಬಹುದು. ಹೌದು, ಇದಕ್ಕೆ ಕೆಡವರ್ ಆರ್ಗನ್ ಡೊನೇಷನ್ ಅಂತ ಹೇಳ್ತೇವೆ. ಈಗ ಗೌರ್ಮೆಂಟ್ ಆಗಲಿ ಎಲ್ಲ ಕಡೆ ಇದನ್ನು ನಾವು ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಯಾರ್ಯಾದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದರೆ ಇಲ್ಲ ಬ್ರೈನ್ ಇಂಜುರಿ ಆಗ್ತವೆ ಅಂತ ಹೇಳ್ತೇವೆ, ಅದಕ್ಕೆ ಬ್ರೈನ್ ಡೆಡ್ ಅಂತ ಹೇಳ್ತೇವೆ. ಅಂದರೆ ಮನುಷ್ಯನ ಬೇರೆ ಎಲ್ಲ ಅಂಗಗಳು ಕೆಲಸ ಮಾಡ್ತಿರ್ತದೆ, ಬ್ರೈನ್ ಮಾತ್ರ ಕೆಲಸ ಮಾಡ್ತಾ ಇರೋದಿಲ್ಲ. ಎಸ್ಪೆಷಲಿ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಎಸ್ಪೆಷಲಿ ಈ ಹೆಲ್ಮೆಟ್ ಹಾಕ್ಕೊಳ್ಳೋದು ಹೆಡ್ ಇಂಜುರಿ ಆಗಿರುತ್ತಲ್ಲ, ಆವಾಗ ಅವನಿಗೆ ಜ್ಞಾನವೇ ಇಲ್ಲ, ಅವನು ಮತ್ತೆ ವಾಪಸ್ ಬರೋದಿಲ್ಲ ಅಂದಾಗ ನಾವು ಅವರ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ತೇವೆ. ಆಗ ಫ್ಯಾಮಿಲಿ ವಿಲ್ಲಿಂಗ್ ಇದ್ದರೆ ಅವನ ಎಲ್ಲ ಆರ್ಗನ್ಗಳನ್ನು, ಬರೀ ಕಿಡ್ನಿ ಅಂತಲ್ಲ, ಲಿವರ್ ಆಗಲಿ ಹಾರ್ಟ್ ಆಗಲಿ, ಅವು ಒಳ್ಳೆಯ ಕಂಡೀಷನ್ಲಿದ್ದರೆ ಬೇರೆ ಜನಕ್ಕೆ ಡೊನೇಟ್ ಮಾಡ್ಬೋದು. ಎಸ್ಪೆಷಲಿ ಮೂತ್ರಪಿಂಡ ರೋಗಿಗಳಿಗೆ ಮೂತ್ರಪಿಂಡವನ್ನು, ಲಿವರ್ ಪ್ರಾಬ್ಲಮ್ ಇರೋರಿಗೆ ಲಿವರ್, ಹೀಗೆ ಇದಕ್ಕೆ ಕೆಡವರ್ ಆರ್ಗನ್ ಡೊನೇಷನ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ಬಹಳ ಮುಖ್ಯ. ಈಗ ಒಬ್ಬ ಮನುಷ್ಯ ಸತ್ತ ಮೇಲೂ ಉಪಯೋಗ ಆಗ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನಮ್ಮಲ್ಲಿ 8 ಆರ್ಗನ್ಗಳನ್ನು ಡೊನೇಟ್ ಮಾಡ್ಬೋದು, ಆಲ್ಮೋಸ್ಟ್ ಒಂದು 51 ಟಿಶ್ಯೂ, ಸ್ಕಿನ್ನು, ಕಣ್ಣು, ಹಾಗೆ ಅವುಗಳನ್ನು ಕೂಡ ಡೊನೇಟ್ ಮಾಡ್ಬೋದು. ಸೊ ಮನುಷ್ಯ ಸತ್ತ ನಂತರನೂ ಕೂಡ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ಬೋದು ಅನ್ನೋದಕ್ಕೆ ಇದು ಬಹಳ ಉತ್ತಮವಾದದ್ದು. ಈಗ ನೀವು ಪುನೀತ್ ರಾಜ್ಕುಮಾರ್ ಅವರ ಇದ್ರಲ್ಲಿ ಬಂದರೆ ಅವರು ಕಣ್ಣನ್ನು ಡೊನೇಟ್ ಮಾಡಿದರು, ಹಾಗೆ ಮನುಷ್ಯನಿಗೆ ಒಂದು ಚಾನ್ಸ್ ಸಿಕ್ತು ಅಂದರೆ ನನ್ನ ಪ್ರಕಾರ ಒಂದು ಅಂಗಾಂಗ ದಾನ ಮಾಡತಕ್ಕಂಥದ್ದು ಬಹಳ ಉತ್ತಮವಾದ ಕೆಲಸ. ಓಕೆ, ನಾವು ಅಂದರೆ ಮರಣ ಹೊಂದಿದ್ರು ಕೂಡ ಬೇರೆಯವರಿಗೆ ನಮ್ಮಿಂದ ಏನಾಗ್ತದೆ ಅದನ್ನು ಸಹಾಯ ಮಾಡಿ ಹೋಗ್ಬೋದು ಅಲ್ಲ ನಾವು. ಹಾಗೆ ಡಾಕ್ಟರ್, ಈಗ ಮತ್ತೆ ನೀವು ಏನೆಲ್ಲ ಸೌಲಭ್ಯಗಳು ಇದೆ ಅಂತೇಳಿ ಹೇಳಿದ್ರು, ಸೊ ಇದೆಲ್ಲ ಸೌಲಭ್ಯಗಳು ನಿಮ್ಮ ಆಸ್ಪತ್ರೆ ಅಂದರೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಸಿಗ್ತದೆ, ಹಾಗೆ ಬರುವಂತಹ ರೋಗಿಗಳಿಗೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಅಲ್ಲಿ? ಹೌದು, ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಮೂತ್ರಪಿಂಡ ವಿಭಾಗ ತಕೊಂಡ್ರೆ ನಾವು ಆಲ್ಮೋಸ್ಟ್ ನಮ್ಮ ಈ ಒಂದು ಜಾಗದಲ್ಲಿ ಎಷ್ಟು ಮೂತ್ರಪಿಂಡ ವೈಫಲ್ಯ ರೋಗಿಗಳಿದ್ದಾರೆ ಅಂತಂದರೆ ನಮ್ಮಲ್ಲಿ 24 ಗಂಟೆ ಕೂಡ ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ನಡೀತಾ ಇರುತ್ತೆ. ಯಾವಾಗಲೂ ರೆಸ್ಟೇ ಇರೋದಿಲ್ಲ ಎಕ್ಸೆಪ್ಟ್ ಸಂಡೇ ಬಿಟ್ಟರೆ. ನಮ್ಮಲ್ಲಿ ಆಲ್ಮೋಸ್ಟು ಒಂದು 23 ಮಿಷಿನ್ ಇಟ್ಕೊಂಡಿದ್ದೇವೆ. ಸೊ ಕಂಟಿನ್ಯೂಸ್ ಆಗಿ ಹಿಮೋಡಯಾಲಿಸಿಸ್ ನಡೀತಾನೆ ಇರ್ತದೆ. ಮತ್ತು
ಪೇಷಂಟ್ ಯಾರಿಗೆ ಪೆರಿಟೋನಿಯಲ್ ಡಯಾಲಿಸಿಸ್ ಇಂಟ್ರೆಸ್ಟ್ ಇರುತ್ತೆ ಅವರಿಗೂ ಕೂಡ ಪೆರಿಟೋನಿಯಲ್ ಡಯಾಲಿಸಿಸ್ ಸೌಲಭ್ಯವನ್ನು ಕೂಡ ಒದಗಿಸ್ತೇವೆ. ಈ ಏನು ಎ ವಿ ಫಿಸ್ಟುಲಾ ಸರ್ಜರಿ ಹೇಳಿದೆ, ಕಿಡ್ನಿ ಬಯಾಪ್ಸಿ ಹೇಳಿದೆ, ಅವುಗಳನ್ನು ಕೂಡ ಮಾಡ್ತೇವೆ. ಎಸ್ಪೆಷಲಿ ಟ್ರಾನ್ಸ್ಪ್ಲಾಂಟ್, ನಮ್ಮಲ್ಲಿ ಎರಡೂ ಥರದ ಟ್ರಾನ್ಸ್ಪ್ಲಾಂಟ್ಗಳನ್ನು ಕೂಡ ಮಾಡ್ತೇವೆ, ಲೈವ್ ರಿಲೇಟೆಡ್ ಹಾಗೂ ಈ ಮರಣದ ನಂತರ ಕೆಡವರ್ ಆರ್ಗನ್ ಡೊನೇಷನ್ ಕೂಡ ನಮ್ಮಲ್ಲಿ ಮಾಡಬಹುದು. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಅನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಇಷ್ಟೇ, ನಮ್ಮ ದೇಶದಲ್ಲಿ ತಕ್ಕೊಂಡ್ರೆ ನೀವು ಎಂಥದೇ ಕಾಯಿಲೆಗೆ ಈಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಅಂತ ಹೇಳ್ಬೋದು ನಾನು, ಈಗ ರೋಗಕ್ಕೆ ಔಷಧಿ ತಕ್ಕೊಳ್ಳಿ ಅನ್ಬೋದು. ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತಂದರೆ, ಸೊ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ಆಲ್ವೇಸ್ ನಮ್ಮ ತಲೆಯಲ್ಲಿ ಇರಬೇಕು. ನಮಗೆ ಯಾವ್ದಾದ್ರು ಒಂದು ರೋಗ ಬಂದ ತಕ್ಷಣ ಆ ರೋಗದಿಂದ ಆಗ್ತಕ್ಕಂಥ ಎಲ್ಲ ಕಾಂಪ್ಲಿಕೇಶನ್ ಬಗ್ಗೆ ಅರಿವು ಮೂಡಿಸ್ಕೊಂಡು ಅದನ್ನು ಬರದೇ ಇರತಕ್ಕಂತೆ ನೀವು ತಡೆಗಟ್ಟಿದರೆ ಅದಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದೂ ಇಲ್ಲ. ಕರೆಕ್ಟ್. ಹಾಗೆ ಕಾರ್ಯಕ್ರಮಕ್ಕೆ ಬಂದು ಉತ್ತಮವಾದ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಗತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮೂತ್ರಪಿಂಡದ ವೈಫಲ್ಯದ ಕುರಿತು ಹಲವಾರು ಮಾಹಿತಿಗಳನ್ನು ಡಾಕ್ಟರ್ ನಿಮಗೆ ನೀಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವ 24x7.